ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗುರು ಚೇಂಜ್ ಆಗ್ತಾ ಇದ್ದಾನೆ, ಅದರ ಮುಖಾಂತರ ಯಾವ ರಾಶಿ ಮತ್ತು ಲಗ್ನಕ್ಕೆ ಯಾವ್ಯಾವ ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಕನ್ಯಾ ರಾಶಿಯಿಂದ ಶುರು ಮಾಡ್ತೇನೆ. ಮತ್ತೆ ಕನ್ಯಾ ರಾಶಿ, ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಯಾವ ಪ್ಲೇಸಲ್ಲಿದ್ದಾನೆ, ಹೇಗೆ ಆತ ಕೆಲಸ ಮಾಡ್ತಾನೆ, ಖಂಡಿತ ಅದರ ಬಗ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿ. ನೆಗೆಟಿವ್ ಇದ್ದರೆ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥಾಗತ್ತೆ ಇಲ್ಲ. ಬಟ್ ಒಂದು ಮಾತಂತೂ ಸತ್ಯ, ಗುರು ಏನೇ ಇದ್ರೂ ಕೂಡ ಅಭಿವೃದ್ಧಿಕಾರಕ. ಸೊ ಅಭಿವೃದ್ಧಿ ಅಂತೂ ಕೊಟ್ಟೇ ಕೊಡ್ತಾನೆ ಅಲ್ವಾ. ಅವನ ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂದರೆ ಅಭಿವೃದ್ಧಿಯನ್ನು ಕಡಿಮೆ ಕೊಡ್ತಾನೆ, ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ಅಭಿವೃದ್ಧಿಯನ್ನು ಜಾಸ್ತಿನೇ ಕೊಡ್ಬೋದು ಅಂತ ಹೇಳ್ತೇನೆ. ಅದೇ ರೀತಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಗುರು ಬಂದು ಈಗ ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಗುರು ಇಷ್ಟ ರೀತಿ ತೃತೀಯ ಭಾವದಲ್ಲೇ ನಾಲ್ಕನೇ ಮನೆ ಅಂದರೆ ಒಂದು ಲೆಕ್ಕಕ್ಕೂ ಗುರು ಬಲ ಇಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಏನಾಗುತ್ತೆ, ನಾಲ್ಕನೇ ಮನೆಯ ಗುರು ಯಾವತ್ತಿದ್ರು ಕೂಡ ಉಚ್ಚ ರೀತಿಯ ಫಲವನ್ನು ಕೊಡ್ತಾನೆ ಏನೇ ಇದ್ರೂ ಕೂಡ ನಾಲ್ಕನೇ ಮನೆ. ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ನಾಲ್ಕನೇ ಮನೆ ಕರ್ಕಾಟಕ ರಾಶಿ ಗುರುವಿನ ಉಚ್ಚ ರಾಶಿ. ಅದಕ್ಕೋಸ್ಕರ ನಾಲ್ಕನೇ ಮನೆಯಲ್ಲಿ ಯಾವುದೇ ರಾಶಿ ಬಂದರೂ ಕೂಡ ಗುರು ಉಚ್ಚ ಫಲವನ್ನು ಕೊಡಬಲ್ಲ ಅಂತ ಇಂಡಿಕೇಷನ್. ಅದರಿಂದಾಗಿ ನಿಮಗೇನು ಮನೆ ಕಟ್ಟಲಿಕ್ಕಿದೆ ಅಥವಾ ಜಾಗ ತಗೊಳ್ಳಿಕ್ಕಿದೆ, ಗಾಡಿ ತಗೊಳ್ಳಿಕ್ಕುಂಟು, ಲಕ್ಸುರಿ ಐಟಮ್ಸ್ ಏನೇ ತಗೊಳ್ಳಿಕ್ಕುಂಟು ಅಂತಾದರೆ ಇದು ಫೇವರೇಬಲ್ ಆದ ರಿಸಲ್ಟನ್ನು ನಿಮಗೆ ಈ ಬಾರಿ ಕೊಡಬಲ್ಲದು ಖಂಡಿತ. ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸಿ ಅಭಿವೃದ್ಧಿಯನ್ನು ಅದು ಕೊಟ್ಟೇ ಕೊಡ್ತದೆ. ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟೋರಿಗೆ ಜಾಗ ಮಾಡಲಿಕ್ಕುಂಟು ಅಲ್ವಾ, ನೀವು ಮನೆಯನ್ನು ಚೇಂಜ್ ಮಾಡಿರ್ತೀರಿ ಯಾವಾಗ ಗುರು ಮೂರನೇ ಮನೆಯಲ್ಲಿದ್ದಾಗ ಮನೆ ಚೇಂಜ್ ಮಾಡಿರ್ತಿರ್ತೀರಾ ಅಥವಾ ಮನೆಯಿಂದ ದೂರ ಹೋಗಿರ್ತೀರಾ. ಸೊ ಈಗ ಸ್ವಂತ ಮನೆಗೆ ಬರುವಂಥದ್ದು ಅಥವಾ ಸ್ವಂತ ಮನೆಯನ್ನು ಕಟ್ಟುವಂಥದ್ದು ಅಂತ ಯೋಗ ನಿಮ್ಮ ಪಾಲಿಗಿದೆ. ಗಾಡಿ ತಗೊಳ್ಳುವಂಥದ್ದು ಯೋಗ ನಿಮ್ಮ ಪಾಲಿಗಿದೆ, ಖಂಡಿತ ಅದನ್ನು ಮಾಡ್ಕೊಳ್ಬೋದು. ಒಂದು ಮೈನಸ್ ಅಂದರೆ ನಿಮಗೆ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಗುತ್ತೆ. ಯಾರಿಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ, ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ, ಅದರ ಬಗ್ಗೆ ನೋಡ್ಕೊಳ್ಳಿ. ಯಾಕಂದರೆ ಗುರು ಇನ್ನು ಪಂಚಮ ಸ್ಥಾನಕ್ಕೆ ಬಂದ ನಂತರ ಮಕ್ಕಳ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ನಿವಾರಿಸಬಲ್ಲ. ಬಟ್ ಈ ಮೂಮೆಂಟಲ್ಲಿ ಅಂತೂ ಮಕ್ಕಳು ಮಕ್ಕಳ ಬಗ್ಗೆ ಚಿಂತೆಯನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ ನಿಮಗೆ. ಸೊ ಏನಾದರೂ ಒಂದು ಮನೆ ಬಗ್ಗೆ ಅಂತೂ ವಿಶೇಷ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸ್ಕೊಡ್ತಾನೆ. ಮನೆ ಅಂತಲೇ ಅಲ್ಲಿ ಹೇಳ್ತಾ ಇಲ್ಲ ನಾನು, ಬಟ್ ಅಲ್ಲಿ ಕೇತು ಇದ್ದಾನೆ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ಎಲ್ಲೋ ಒಂದು ಕಡೆ ದೇವಸ್ಥಾನ ಕಟ್ಟಬೇಕು ಅದಕ್ಕೆ ಹೆಲ್ಪ್ ಮಾಡಿದರೆ, ಅಥವಾ ನಿಮ್ಮ ಮನೆಯ ನಿಮ್ಮ ಕುಟುಂಬದ ದೈವಸ್ಥಾನವನ್ನೇ ಕಟ್ಟಬೇಕು, ಅದರ ಮುಖ್ಯ ಅದರ ಒಂದು ಮುಖ್ಯ ಪಾತ್ರವನ್ನು ವಹಿಸಿಕೊಂಡು ನೀವೇ ಆ ಕೆಲಸವನ್ನು ಮಾಡ್ತಾ ಇದ್ದರೆ ಏನು ಬೇಕಾದರೂ ಮಾಡೋದು, ನೀವೇ ಕಟ್ಟಿಕೊಡ್ಬೋದು ಅಥವಾ ನೀವೇ ದೊಡ್ಡ ಡೋನರ್ ಆಗಿ ಅದಕ್ಕೆ ನೀವೇ ದೊಡ್ಡ ಮಟ್ಟಿಗೆ ಡೊನೇಷನ್ ಮಾಡಿ ಅದನ್ನು ಕಟ್ಟಿಸ್ಬೋದು, ಏನಾದರೂ ಬೇಕಾದರೂ ಮಾಡ್ಬೋದಪ್ಪ. ಅಂತಹ ಒಂದು ಯೋಗ ಭಾಗ್ಯ ಗುರು ನಿಮ್ಮ ಪಾಲಿಗೆ ಕರುಣಿಸ್ತಾನೆ. ಸೊ ಅದಕ್ಕೋಸ್ಕರ ನೀವು ಪ್ರಯತ್ನ ಖಂಡಿತ ಮಾಡ್ಬೋದು. ಅಂದರೆ ಇಷ್ಟೋರಿಗೆ ಮನೆ ಇಲ್ಲದವ್ರಿಗೆ ಅಥವಾ ಈ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಮನೆ ಇಲ್ಲಂದರೆ ಖಂಡಿತ ಅದರ ಬಗ್ಗೆ ಗಮನಹರಿಸಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಬಗ್ಗೆ ಮಾತ್ರ ವಿಶೇಷ ರೀತಿಯಲ್ಲಿ ಟೆನ್ಷನ್ ಇರ್ತದೆ. ಮಕ್ಕಳು ಮಕ್ಕಳ ವಿಚಾರದಲ್ಲಿ, ಸ್ನೇಹಿತರು ಸ್ನೇಹಿತರ ವಿಚಾರದಲ್ಲಿ, ಇನ್ಯಾರು ಏನೋ ಹೇಳಿದರು ಅದನ್ನು ಕೇಳಿಕೊಂಡೆ ತುಂಬ ಟೆನ್ಷನ್ ಆಯಿತು ಅದು ಇದು ಅಂತ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರ್ತದೆ. ಅದರ ಬಗ್ಗೆ ಗಮನ ಕೊಡಬೇಕು, ಅದರ ಜೊತೆಗೆ ಆರೋಗ್ಯದ ಬಗ್ಗೆ ತುಂಬ ಗಮನಗಳು. ಯಾಕಂದರೆ ನಿಮಗೆ ಒಂದು ವೇಳೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾದರೆ ಆಗ ಏನಾಗುತ್ತೆ, ನಿಮಗೆ ವಿಶೇಷ ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗುವುದಿಲ್ಲ ಅಥವಾ ಮದ್ದು ಸರಿಯಾದ ರೀತಿ ನಾಟದೇ ಹೋಗುವಂಥ ಸಂದರ್ಭಗಳಲ್ಲಿ ತುಂಬ ಜಾಸ್ತಿ. ಅದರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ಈಗ ಗುರು ಎಲ್ಲಿದ್ದಾನೆ, ಈಗ ಗುರು ಧನುರಾಶಿಯಲ್ಲಿದ್ದಾನೆ, ಕೇತು ಜೊತೆ ಶನಿ ಜೊತೆ ಇದ್ದಾನೆ. ಯಾರೆಲ್ಲ CGLS ಅಕ್ಷರದವರಿದ್ದಾರೆ ಅವ್ರಿಗೆ ಸ್ಟ್ರಗಲ್ ಪೀರಿಯಡ್ ಇಲ್ಲ ಅಂತ ಖಂಡಿತ ಇಲ್ಲ. CGLS ಅಕ್ಷರ ಯಾರಿಗುಂಟು ಅವ್ರಿಗೆ ಸ್ಟ್ರಗಲ್ ಪೀರಿಯಡ್. ಕೆಲವರಿಗೆಲ್ಲ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿ, ಯಾಕಂದರೆ ಕೇತು ಶನಿ ಒಟ್ಟು ಇದ್ದಾರೆ, ಅದಕ್ಕೋಸ್ಕರ ವಿಶೇಷ ರೀತಿ ಆರೋಗ್ಯದ ಸಮಸ್ಯೆಗಳೆಲ್ಲ ಕಾಡಿಯೇ ಕಾಡ್ತವೆ. ಬಟ್ ಇದೆಲ್ಲ ಜನವರಿ 25ನೇ ತಾರೀಕಿನವರೆಗೆ ಇರ್ತದೆ, ಆನಂತರ ಖಂಡಿತ ಇರಲ್ಲ ಅಂತ ಹೇಳಿದೆ. ಆನಂತರ ಎಲ್ಲವೂ ಕೂಡ ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ, ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ, CGLS ಅಕ್ಷರ ಯಾರಿಗೆಲ್ಲ ಬಂದುಬಿಟ್ಟಿದೆ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಈಗಿನ ಮಟ್ಟಕ್ಕಂತೂ ಸ್ಟ್ರಗಲ್ ಅನುಭವಿಸ್ತಾರೆ. ಕೆಲವರೆಲ್ಲ ಹಣಕಾಸಿನ ವಿಚಾರದಲ್ಲಿ, ಕೆಲವರು ಜಾಗದ ವಿಚಾರದಲ್ಲಿ, ಇನ್ನು ಕೆಲವರೆಲ್ಲ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ಅಲ್ವಾ. ರಕ್ತಕ್ಕೆ ಸಂಬಂಧಪಟ್ಟದ ಆರೋಗ್ಯ ಇರ್ಬೋದು ಅಲ್ವಾ, ನಿಮಗೆ ಏನೋ ಶುಗರ್ ಸ್ಟಾರ್ಟ್ ಆಗಿಬಿಡ್ತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡ್ತು ಅಥವಾ ಇನ್ನೇನೋ ಆಗಿಬಿಡ್ತು, ಈ ರೀತಿಯಾಗಿ ಬ್ಲಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಖಂಡಿತ ತೊಂದರೆ ಉಂಟಾಗುತ್ತೆ. ಅದರ ಬಗ್ಗೆ ಗಮನಗಳು. ಅದಕ್ಕೋಸ್ಕರ ನಿಮಗೆ ಏನಾದರೂ ಆ ರೀತಿ ಆಯಾಸ ಆಗ್ತಾ ಉಂಟು, ತುಂಬ ನೀರು ಕುಡಿತಿದ್ರೆ, ಇನ್ನೇನೋ ಮಾಡ್ತಾ ಇದ್ರೆ, ಅಥವಾ ಪ್ರೆಷರ್ ಜಾಸ್ತಿ ಆಗ್ತಾ ಉಂಟು ಅಂತಂದರೆ ಡಾಕ್ಟರ್ಗೆ ಹೋಗಿ ಒಮ್ಮೆ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಇರುವುದರಿಂದ ಜನವರಿ 25ನೇ ತಾರೀಕಿನವರೆಗೆ CGLS ಅಕ್ಷರದವರಿಗೆ ಒಳ್ಳೆ ಪೀರಿಯಡ್ ಅಂತೂ ಡೆಫಿನೆಟಾಗಿ ಅಲ್ಲ ಅಂತ ಹೇಳ್ತೇನೆ. ಆನಂತರ ಪರವಾಗಿಲ್ಲ, ಶನಿ ಅಲ್ಲಿಂದ ರಿಲೀಸ್ ಆಗಬೇಕು, ಶನಿ ಮಕರ ರಾಶಿಗೆ ಹೊರಟೋಗಬೇಕು, ಆನಂತರ ನಿಮ್ಮ ಪಾಲಿಗೆ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದ್ದರು. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ನಿಮ್ಮಲ್ಲಿ ಯಾರೆಲ್ಲ CGLS ಅಕ್ಷರದವರು ಇದ್ದಾರೆ ಅವರನ್ನು ಸ್ವಲ್ಪ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಗ ನಿಮಗೆ ಕನ್ಫರ್ಮ್ ಆಗುತ್ತೆ ಪ್ರಾಬ್ಲಮ್ ಏನುಂಟು ಅಥವಾ ಏನಿಲ್ಲ, ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಮುಖಾಂತರ ಜಾತಕ ಯಾವ ರೀತಿ ಕೆಲಸ ಮಾಡಿದೆ ಅದು ಕೂಡ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಂಡು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬರುವ ಜನವರಿ ನಂತರ ಶನಿ ಚೇಂಜ್ ಆಗ್ತಾನೆ, ಶನಿ ಚೇಂಜ್ ಆದ ನಂತರ ಈ ತೊಂದರೆಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಓಕೆನಾ? ಗೊತ್ತಾಗ್ಬಿಡ್ತು. ಸೊ ಬಂದ್ಬೇಡ,
ಕನ್ಯಾರಾಶಿ ಕನ್ಯಾ ಲಗ್ನದವ್ರಿಗೆ ಇನ್ನೇನಪ್ಪ ಆಗುತ್ತೆ, ಅವರ ಕಾರ್ಯಕ್ಷೇತ್ರದಲ್ಲಿ ಅವ್ರಿಗೆ ಇಷ್ಟ ಅವ್ರಿಗೆ ಏನಾದರೂ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು ಅಂತಾದರೆ ಡೆಫಿನೆಟಾಗಿ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ನಿಮಗೆ ದೊರಕುತ್ತೆ. ಮೇಲಾಧಿಕಾರಿಗಳಿಂದ ಸಹಾಯ ದೊರಕ್ಬೋದು, ಅಥವಾ ನಿಮಗೆ ಅಧಿಕಾರ ವರ್ಗಕ್ಕೆ ಹೋಗಬೇಕಂತ ಆಸೆ ಇದ್ದರೆ ಖಂಡಿತ ಅದಕ್ಕೆ ಗುರು ನಿಮಗೆ ಅನುವು ಮಾಡಿಕೊಡ್ತಾನೆ. ಅಧಿಕಾರ ವರ್ಗಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಯಾವುದೇ ಅಧಿಕಾರ ವರ್ಗಕ್ಕೆ ಹೋಗಬೇಕಾದ್ರೂ ಕೂಡ ನೀವು ಎಕ್ಸಾಮ್ ಬರೀಲೇಬೇಕಲ್ವ, ಅಲ್ಲಿಂದ ಪಾಸ್ ಆಗಬೇಕು. ಸೊ ಇದನ್ನೆಲ್ಲ ಖಂಡಿತ ಮಾಡ್ಕೊಳ್ಳುವಂಥ ಯೋಗನೂ ಇದೆ ನಿಮಗೆ, ಖಂಡಿತ ಅದನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲೊಂದು ಕಡೆ ಕೆಲಸಕ್ಕೆ ಸಂಬಂಧ ವಿಚಾರದಲ್ಲಿ ಉಚ್ಚ ಸ್ಥಾನ ಬೇಕು ಅಂತ ಆಸೆ ಪಡೋರಿಗೆ ಇದು ಒಂದು ಪರ್ವಕಾಲ ಅಂತ ಹೇಳ್ತೇನೆ. ಖಂಡಿತ ಅದರಲ್ಲೂ ಕೂಡ ಗುರು ನಿಮಗೆ ಒಳ್ಳೆ ಫಲವನ್ನೋದು ಕೊಟ್ಟೇ ಕೊಡೋದು. ಇನ್ನು ಟ್ರಾನ್ಸ್ಫರ್ ಆಗಬೇಕು ಅದಕ್ಕೂ ಒಂದು ಪರ್ವಕಾಲ, ನಮಗೆ ಇನ್ಕ್ರಿಮೆಂಟ್ ಆಗಬೇಕು ಅದಕ್ಕೂ ಒಂದು ಪರ್ವಕಾಲ, ಏನೇ ಇದ್ರೂ ಕೂಡ ಕೆಲಸಕ್ಕೆ ಸಂಬಂಧ ಜಾಬ್ಗೆ ಸಂಬಂಧ ಇನ್ನು ವಿದೇಶಕ್ಕೆ ಹೋಗುವವರಿಗೆ ಕೂಡ ಇದೊಂದು ಪರ್ವಕಾಲ ಖಂಡಿತ. ಯಾಕಂದರೆ ನಿಮ್ಮ ದಶಮ ಸ್ಥಾನದಲ್ಲಿ ರಾಹು ಇದ್ದಾನೆ, ರಾಹುವನ್ನು ಗುರು ನೋಡ್ತಾ ಇದ್ದಾನೆ. ಸೊ ಅದರಿಂದಾಗಿ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದೆ. ಯಾರಿಗೆ ಕನ್ಯಾರಾಶಿ ಕನ್ಯಾ ಲಗ್ನದವ್ರಿಗೆ ಬೇಕಾದರೆ ಅದಕ್ಕೂ ಕೂಡ ನೀವು ಪ್ರಯತ್ನ ಮಾಡ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಫಲ ಅಂತೂ ದೊರೆತೇ ದೊರೆತೇ. ಓಕೆನಾ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಪ್ರಸಾದ್ ಅಂತ, ಉಡುಪಿಯಿಂದ. ಪ್ರಸಾದ್ ಅವರು ಉಡುಪಿಯಿಂದ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ ತಿಳ್ಕೋಬೇಕಿತ್ತು. ನಿಮ್ಮ ಹೆಸರು, ಸಾರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 10/7. ಓಕೆ. 98. 10/7/98. 1998. ಓಕೆ. ಸಮಯ? ಸಮಯ ಬೆಳಿಗ್ಗೆ ಸರ್, ಅದು ಕರೆಕ್ಟ್ ಗೊತ್ತಿಲ್ಲ. 4 ಗಂಟೆ. 4 ಗಂಟೆ. ಜಾತಕ ಇಲ್ವಾ ನಿಮ್ಮ ಹತ್ರ? ಜಾತಕದ ಮನೆಯಲ್ಲಿ ಸರ್, ನಾನೀಗ ಕುಂದಾಪುರದಲ್ಲಿ ಇದ್ದೇನೆ. ಅಲ್ಲಿ ಮನೆಯಲ್ಲಿ ಫೋನ್ ಮಾಡಿ ಕೇಳಿ ಜಾತಕವನ್ನು ಇಟ್ಕೊಂಡು ಕರೆ ಮಾಡ್ಬೇಕು ಸರ್, ಆಗ ನಮಗೆ ಅದು ತುಂಬ ಫೇವರೇಬಲ್ ಆಗುತ್ತೆ ಆನ್ಸರ್ ಮಾಡೋಕೆ ಅಲ್ವಾ. ನಿಮಗೆ ನಕ್ಷತ್ರ ಆದರೂ ಗೊತ್ತಾ ಏನು ಅಂತ? ಉತ್ತರಾಷಾಢ ಸರ್. ಉತ್ತರಾಷಾಢ ನಕ್ಷತ್ರನ? ನಿಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 10/7/1998. 10/7/1998 ಅಲ್ವಾ? ಓಕೆ. ಪ್ರಸಾದ್ ಅವರೇ, ನೀವು ಉಡುಪಿಯಲ್ಲಿರೋದಾ? ಸರಿ, ನಿಮ್ದು ಉತ್ತರಾಷಾಢ ನಕ್ಷತ್ರ ಹೇಳ್ತೀರಾ ನೀವು? ಉತ್ತರಾಷಾಢ ನಕ್ಷತ್ರ ಧನುರಾಶಿಯಾ? ಧನುರಾಶಿ. ಹೌದಾ, ಸರಿಯಾ? ಓಕೆ, ಕೆಲಸ ಏನು ಮಾಡ್ಬೇಕು ನಿಮಗೆ ಹೇಳಿ. ನಿಮ್ಮ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ ಧನುರಾಶಿಯ ಜಾತಕ ಇದು, ವೃಷಭ ಲಗ್ನ ಜಾತಕ. ಹೆಸರು ನಿಮ್ಮದು ಪ್ರಸಾದ್ ಅಂತ ಅಲ್ವಾ? ಪ್ರಸಾದ? ಪ್ರಸಾದ್ ರಾಜ್. ಪ್ರಸಾದ್ ರಾಜ್ ಅಂತ. ಓಕೆ. ಪ್ರಸಾದ್ ಅಂದರೆ ಪ್ರಸಾದ್ ಅಂತ ಕರೀತಾರೆ, ಪ್ರಸಾದ್ ಅಂತ ಹೆಚ್ಚಾಗಿ ಕರೀತಾರೆ ಅಲ್ವಾ? ಪ್ರಸಾದ್ ರಾಜ್ ಅಂತ ನೀವು ಇಟ್ಕೊಂಡ್ರು ಕೂಡ ಪ್ರಸಾದ್ ಅಂತ ನಿಮ್ಮನ್ನು ಕರೆದೇ ಕರೀತಾರೆ. ನೋಡಿ ಸರ್, ಇಲ್ಲೇನಾಗುತ್ತೆ ಅಂದರೆ ನಿಮ್ಗೆ ಹೇಳಿಕೊಡ್ತೇನೆ ನಿಮ್ಮ ಜಾತಕ ಏನು ಹೇಳುತ್ತೆ. ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಸ್ಟ್ರಗಲ್ ತುಂಬ ಜಾಸ್ತಿ ಉಂಟು ಸರ್. ಸ್ಟ್ರಗಲ್ ಅಂದರೆ ನೀವು ಕಷ್ಟಪಡಬೇಕಂತ ಇಂಡಿಕೇಷನ್ ಉಂಟು. ಸೊ ಕಷ್ಟಪಟ್ಕೊಂಡೇ ಲೈಫಲ್ಲಿ ಮುಂದುವರಿಬೇಕಂತ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದೆ ಅಂತ ಹೇಳಿದ್ರೆ, ತುಂಬ ಸುಲಭ ರೀತಿಯಲ್ಲಿ ನಿಮಗೆ ಗ್ರೋತ್ ಬರ್ತಾ ಇಲ್ಲ. ಗ್ರೋತ್ ಅಂದರೆ ನಿಮಗೆ ಅಭಿವೃದ್ಧಿ ಸುಲಭ ರೀತಿಯಲ್ಲಿ ಬರ್ತಾ ಇಲ್ಲ. ಈಗ ಕೂಡ ಶ್ರಮನೆ ಪಡ್ತಾ ಇದ್ದೀರಿ, ಮುಂದೆ ಕೂಡ ಶ್ರಮ ಪಡಲಿಕ್ಕೆ ಉಂಟು. ಬಟ್ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರೆ ಶ್ರಮ ಪಡೋದು ಕಡಿಮೆ ಆಗುತ್ತೆ. ಒಂದನೇದಾಗಿ ಏನು ಮಾಡಬೇಕು, ನಿಮ್ಮ ಹೆಸರಿನಲ್ಲಿ ಬದಲಾವಣೆ ತರಬೇಕು. ಈ ಹೆಸರೇನು ಪ್ರಸಾದ್ ರಾಜ್ ಅಂತ ಇಟ್ಕೊಂಡಿದ್ದೀರಾ, ಈ ಹೆಸರೇನಾಗುತ್ತೆ ಅಂದರೆ ವಿಶೇಷ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪೂರ್ತಿ ಆಗಲಿಕ್ಕೆ ಬಿಡದೆ ಅರ್ಧರ್ಧನೇ ಆಗಿ ಹೋಗ್ತವೆ. ಅದರ ಜೊತೆಗೆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನಿಮಗೆ. ಅದರ ಜೊತೆಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತುಂಬಾ ಸ್ಟ್ರಗಲ್ ಅಥವಾ ಒತ್ತಡ ಇದ್ದೇ ಇರ್ತದೆ ನಿಮ್ಮ ಪಾಲಿಗೆ. ಹೌದಾ ಸರ್? ಸೊ ಅದಕ್ಕೋಸ್ಕರ ಹೆಸರಿನಲ್ಲಿ ಬದಲಾವಣೆ, ಮೊದಲೇದಾಗಿ ನೀವು ನನ್ನ ಬಳಿಗೆ ಬಂದರೆ ಖಂಡಿತ ಹೆಸರಿನಲ್ಲಿ ಬದಲಾವಣೆ ಮಾಡಿಕೊಡ್ತೇನೆ, ಅಭಿವೃದ್ಧಿ ಕೊಡುವಂಥ ಹೆಸರನ್ನು ಕೊಡ್ತೇನೆ. ಬಟ್ ಆ ಹೆಸರನ್ನು ನೀವೇನು ಸರ್ಟಿಫಿಕೇಟಲ್ಲಿ ಚೇಂಜ್ ಮಾಡಬೇಕಂತೇನಿಲ್ಲ. ಬಟ್ ನೀವು ಪ್ರತಿದಿನ ಬರೀತಾ ಹೋದರೆ ನಾನು ಹೇಳಿದಾಗೆ ಖಂಡಿತ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥಾ ಏನಾಗುತ್ತೆ, ಲೈಫಲ್ಲಿ ತುಂಬ ಸ್ಟ್ರಗಲ್ ಜಾಸ್ತಿನೇ ಆಗಿಬಿಡುತ್ತೆ. ಬಟ್ ಹೆಸರಿನ ಪ್ರಕಾರ ನಿಮಗೆ ಏನುಂಟಂತೆ, ಈ ಜಾತಕದಲ್ಲಿ ನಿಮಗೆ ಎಲ್ಲೊಂದು ಕಡೆ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ, ಖಂಡಿತ ಮಾಡ್ಕೊಳ್ಳೋದು. ಬಟ್ ವಿತ್ ಸ್ಟ್ರಗಲ್, ಸ್ಟ್ರಗಲ್ ಮಾಡಿನೇ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ ಈಗ ಮಂಗಳನ ದಶೆ ನಡೀತೊಂಡು, ಯಾವುದು ಮಂಗಳ ಅಲ್ವಾ, ಮಂಗಳನ ದಶೆ ನಡೀತೊಂಡು ಮಂಗಳನ ದಶೆಯಲ್ಲಿ ಕೂಡ ಏನಾಗುತ್ತೆ ಅಂದರೆ ಕಾರ್ಯಕ್ಷೇತ್ರ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕೊಡ್ತಾ ಉಂಟು ಅಂತ ಇಂಡಿಕೇಶನ್ ಸರ್. ಹೌದಾ? ಸೊ ಕಾರ್ಯಕ್ಷೇತ್ರ ತುಂಬ ತೊಂದರೆ ಆಗುತ್ತೆ ಸರ್, ತುಂಬ ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಗೊತ್ತಿಲ್ಲ ಯಾರೋ ಚುಚ್ಚುತ್ತಾರೆ, ನೆಮ್ಮದಿಲ್ಲ, ಯಾರೋ ಚುಚ್ಚುತ್ತಾರೆ, ಯಾರೋ ಏನೋ ಹೇಳ್ತಾರೆ. ಅದರಿಂದ ನಿಮಗೆ ಅದನ್ನು ಸಹಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಸೊ ನಾನು ಹೇಳೋದಾದರೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ. ಸೊ ಅದನ್ನು ಮಾಡ್ಕೊಳ್ಳಿ, ಕುಜನಿಗೆ ಬೇಕಾಗಿ ರೆಮಿಡಿ ಹೇಳ್ತೇನೆ ಮಾಡ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ನಿಮಗೆ. ಬಟ್ ಕಂಪ್ಲೀಟ್ ರಿಲೀಫ್ ಆಗಬೇಕು ಖಂಡಿತ. ನೀವು ಬಂದರೆ ನಾನು ಅದನ್ನು ನಿಮಗೆ ಹೆಸರು ಏನೋ ಸರ್, ನನ್ನ ನಂಬರ್ ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ, ಪ್ರೋಗ್ರಾಮ್ ನೋಡ್ತಾ ಹೋಗಿ ಆ ನಂಬರ್ಗೆ ಕರೆ ಮಾಡಿ. ಇವತ್ತು ಇರ್ತೇನೆ, ಇವತ್ತು ಅಥವಾ ಆದಿತ್ಯವಾರ ದಿವಸ ಇರ್ತೇನೆ, ಯಾವಾಗಲೂ ಬಂದು ಭೇಟಿ ಮಾಡಿ ಪ್ರಸಾದ್ ಅವರೇ. ಖಂಡಿತ ನಿಮಗೆ ಒಳ್ಳೆ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತೇನೆ, ನಿಮಗೆ ಅಭಿವೃದ್ಧಿ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಕಟ್ಪಾಡಿಯಲ್ಲಿ ಸರ್, ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ತೊಗರುಬೇಳೆಯನ್ನು ತೆಗೆದುಕೊಳ್ಳಿ ಸರ್, ತೊಗರುಬೇಳೆ ಒಂದು ಹಿಡಿ ತೊಗರುಬೇಳೆಯನ್ನು ತೆಗೆದುಕೊಂಡು ಉಲ್ಟ ಅಂದರೆ ಅಪ್ರದಕ್ಷಿಣಾಕಾರದಲ್ಲಿ ನಿಮ್ಮ ದೇಹಕ್ಕೆ ನೀವೇ ನಿವಾಳಿಸಿ ತೆಗೆದು ಅದನ್ನು ಒಂದು ತಟ್ಟೆಯನ್ನಿಟ್ಟು ಅದರ ಮೇಲೆ ನೀರನ್ನು ಹಾಕಿ ಕೆಳಗೆ ಬಿಟ್ಟು ಅಂದರೆ ತಟ್ಟೆಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಿ ಅಥವಾ ಎಲ್ಲಿ ಹಕ್ಕಿಗಳಿಗೆ ಹಾಕಿ ಅಥವಾ ನೀರಲ್ಲಿ ಬಿಟ್ಟು ಬಿಡಿ. ಇದನ್ನು 3 ತಿಂಗಳ ಕಾಲ ಕಂಟಿನ್ಯೂ ಮಾಡ್ಕೊಳ್ಳಿ ಸರ್, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್. ಏನು ಸರ್?
ಮೂರು ತಿಂಗಳು ಕಂಟಿನ್ಯೂ ಮಾಡ್ಬೇಕು ಸರ್, ಒಳ್ಳೆ ರಿಸಲ್ಟ್ ಇದ್ರೆ ಮುಖಾಂತರ ಬರುತ್ತೆ ನಿಮಗೆ. ಆನಂತರ ಬಂದು ಭೇಟಿ ಮಾಡಿ ಸರ್, ಉಳಿದ ವಿಚಾರನ ಖಂಡಿತ ಹೇಳ್ತೇನೆ. ಆದರೆ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಿದರೆ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ನಿಮ್ಮ ಜಾತಕದಲ್ಲಿ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಬಂದು ಭೇಟಿ ಮಾಡಿ, ಖಂಡಿತ ಮಾಡಿಕೊಡ್ತೀನಿ ಸರ್. ಬಂದು ಭೇಟಿ ಮಾಡಿ ಒಳ್ಳೆಯದಾಗಲಿ ಸರ್. ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಒಂದು ಹೆಸರನ್ನ ಬದಲಾವಣೆ ಮಾಡಿದ್ರಲ್ಲ, ನನ್ನ ಹೆಸರು ಕುಮಾರ್ ಅಂತ ಇತ್ತು, ವಿಜಯರಾಜ್ ಅಂತ ಮಾಡಿಕೊಂಡೆ. ಸೊ ಇಲ್ಲಿ ಇಲ್ಲಿವರೆಗೆ ಬರುವಂಥ ಇದಲ್ಲ, ಕುಮಾರ್ ಅಂತ ಹೆಸರು ಇಟ್ಕೊಳ್ಳುವಾಗ ಯಾವುದೇ ರೀತಿಗಳು ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ. ಯಾರಿಗಾದರೂ ಅಷ್ಟೇ, ನಿಮಗೆ ಅಭಿವೃದ್ಧಿನೇ ಇಲ್ಲ, ನಿಮಗೆ ತುಂಬ ತೊಂದರೆ ಪಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಹೋಟೆಲ್ ಮಾಡಿದ್ದೀರಾ, ಒಂದು ಫಾರ್ಮ್ ಮಾಡಿದ್ದೀರಾ, ಒಂದು ಕಂಪನಿ ಮಾಡಿದ್ದೀರಾ, ಅಥವಾ ಇನ್ಯಾನೋ ಒಂದು ಬೇಕರಿ ಮಾಡಿದ್ದೀರಾ, ಅಥವಾ ಒಂದು ಅಂಗಡಿ ಮಾಡಿದ್ದೀರಾ, ನೀವು ಅಲ್ಲಿ ಏನೋ ಹೆಸರು ಇಟ್ಕೊಂಡಿದ್ದೀರಾ, ನಿಮಗೆ ಗೊತ್ತೇ ಇಲ್ಲದಂತೆ ಅದು ಒಳ್ಳೆಯದೋ ಕೆಟ್ಟದ್ದು ಎರಡರಲ್ಲಿ ಒಂದು ಫಲವನ್ನು ಕೊಟ್ಟೆ ಕೊಡಿದೆ. ಸೊ ಅದು ಹೆಸರು ಹೇಗಿರಬೇಕು ಅದನ್ನು ನಿಮಗೆ ತಿಳ್ಕೊಬೇಕಾದ್ರೆ ಖಂಡಿತ ನನ್ನನ್ನು ಬಂದು ಭೇಟಿ ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಆ ಒಂದು ಜ್ಯೋತಿಷ್ಯದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಅಂತ ಹೇಳ್ತಾ ಇಲ್ಲ, ಜ್ಯೋತಿಷ್ಯದ ಪ್ರಕಾರ ಹೆಸರನ್ನು ಬದಲಾವಣೆ ಮಾಡಿಕೊಡ್ತೇನೆ. ಆನಂತರ ನೋಡಿ ಯಾವ ರೀತಿ ಅಭಿವೃದ್ಧಿ ಅಲ್ಲಿ ಉಂಟಾಗುತ್ತೆ ಅಂತ. ಅದು 100% ಅಕ್ಯುರೇಟ್ ಆಗಿ ಕೆಲಸ ಮಾಡುವಂಥದ್ದು. ಯಾರು ಬೇಕಾದರೂ ಬಂದು ನಮ್ಮನ್ನು ಅದಕ್ಕೋಸ್ಕರ ಭೇಟಿ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಓಕೆನಾ? ಸೊ ಕನ್ಯಾರಾಶಿ ಕನ್ಯಾ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರೀತಿಯ ಪ್ರಗತಿ ಇದೆ, ಅದಕ್ಕೋಸ್ಕರ ಅವ್ರು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಪ್ರಾಮಾಣಿಕ ಪ್ರಯತ್ನಕ್ಕೆ ಎಲ್ಲಿ ಹೋದರೂ ಕೂಡ ಒಳ್ಳೆ ರೀತಿಯ ಫಲ ದೊರಕಿದೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ಬೇರೇನಾಗಲ್ಲ, ಬಟ್ ಲೇಟ್ ಮತ್ತು ಗ್ರೇಟ್ ಆಗುತ್ತೆ, ಪರ್ಮನೆಂಟ್ ಆಗಿರ್ತದೆ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರಿ. ಈಗೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಮಂಗಳೂರಿನಿಂದ ಆಶಾ ಅಂತ. ಮಂಗಳೂರಿಂದ ಆಶಾ? ಆಶಾ ಅವ್ರು ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಹಸ್ಬೆಂಡ್ ಬಗ್ಗೆ. ಸರಿ, ಅವರ ಹೆಸರು? ಅವರ ಹೆಸರು, ಹುಟ್ಟಿದ ದಿನಾಂಕ? ಅವರ ಹೆಸರು ಸುಜಿತ್. ಓಕೆ. 14/11/73. 73ಆ? ಹೌದು ಸರ್. ಸಮಯ ಹೇಳಿಮ್ಮ. ಬೆಳಿಗ್ಗೆ 9 ಗಂಟೆ. ಬೆಳಿಗ್ಗೆ 9 ಗಂಟೆಗೆ ಅಲ್ವಾ? ಅವರ ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಮಿಥುನ ರಾಶಿ, ಆರ್ದ್ರ ನಕ್ಷತ್ರ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಅಲ್ವಾ? ಮಿಥುನ್ ರಾಶಿ. ಓಕೆ, ಅವ್ರದ್ದು ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ, ಮಿಥುನ್ ರಾಶಿ ಆ ನಕ್ಷತ್ರ ಅಮ್ಮ. ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವ್ರಿಗೆ. ನೋಡಿ, ಅವ್ರಿಗೆ ಏನಾಗುತ್ತೆ, ಅವ್ರ ಸುಜಿತ್ ಅಂತ ಹೆಸರು ಇಟ್ಬಿಟ್ಟು ಸಮಸ್ಯೆ ತುಂಬ ಹೇಳ್ತೀನಮ್ಮ, ಕೇಳಿಸ್ಕೊಳ್ಳಿ. ಓಕೆನಾ? ಅವ್ರಿಗೆ ಸುಜಿತ್ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ. ಓಕೆ, ಸುಜಿತ್ ಅಂತ ಹೆಸರಿದೆ. ಈ ಸುಜಿತ್ ಎನ್ನುವ ಹೆಸರಿನಲ್ಲಿ ಏನಾಗುತ್ತೆ, ಗ್ರೋತ್ ಇದೆ ಇಲ್ಲ ಅಂತ ಹೇಳಲ್ಲ, ಖಂಡಿತ ಅವ್ರಿಗೆ ಲೈಫಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಓಕೆ, ನೋ ಪ್ರಾಬ್ಲಮ್. ದೈವದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ದೇವರ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಆಧ್ಯಾತ್ಮದಲ್ಲಿ ತುಂಬ ಹೋಗುವಂಥದ್ದು, ಯೋಗ ಅಮ್ಮ ಅವ್ರ ಪಾಲಿಗೆ, ಗೊತ್ತಾಯ್ತಾ? ಅದು ಖಂಡಿತ ಅವ್ರಿಗೆ ಇದ್ದೇ ಇದೆ. ಯಾವುದರಲ್ಲಾದರೂ ಹೋಗಬೇಕು ಅಥವಾ ದೈವದ ಕೆಲಸ ಕಾರ್ಯ ಮಾಡಬೇಕು ಅಂತ ಇಂಡಿಕೇಶನ್ ಇದೆ ಜಾತಕದಲ್ಲಿ. ಸೊ ಅದು ಅವ್ರು ಮಾಡಿಯೇ ಮಾಡ್ತಾರೆ. ಓಕೆ, ಮೂರನೇ ಪಾಯಿಂಟ್ ಏನಾಗುತ್ತೆ, ಈ ಜಾತಕದಲ್ಲಿ ಅವ್ರಿಗೆ ಬುಧ ದೇಶ ನಡೀತಾ ಉಂಟಿಗೆ. ಓಕೆನಾ? ಬುಧ ದೇಶ ನಡೀತಾ ಉಂಟು. ಬುಧ ದೇಶ ನಡೆಯುವಾಗ ಈ ಜಾತಕ ಬಂದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ, ಧನುರ್ಲಗ್ನ ಜಾತಕ. ಬುಧ ದೇಶ ನಡಿಬೇಕಾದ್ರೆ ಧನುರ್ಲಗ್ನಕ್ಕೆ ಬುಧ ಬಂದು ಬಾಧಾಧಿಪತಿ. ಸೊ ಏನು ಮಾಡ್ತಾನೆ ಆತ, ವಿಶೇಷ ರೀತಿಯಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣ ಕೂಡ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಆತ ಗ್ರೋತನ್ನು ಕೊಡಬೇಕು, ಇಲ್ಲಿ ಗ್ರೋತ್ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಶನಿ ತುಂಬಾ ಎಫೆಕ್ಟ್ ಕೊಡ್ತಾ ಇದ್ದಾನೆ, ಶನಿ ಜೊತೆಗೆ ಕೇತು ಇದ್ದಾನೆ, ಚಂದ್ರ ಕೂಡ ಸೇರ್ಕೊಂಡಿದ್ದಾನೆ, ವಿಷಯೋಗ. ಮನಸ್ಸೇ ಕೆಲಸ, ಮಂಡೇನೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ, ಮೈಂಡೇ ವರ್ಕ್ ಆಗಲಿಕ್ಕೆ ಬಿಡುವುದಿಲ್ಲ. ಅದರ ಜೊತೆಗೆ ಏನೂ ಬೇಡ ಅನ್ನುವ ಭಾವ, ಎಲ್ಲ ಸನ್ಯಾಸ ಭಾವ ಅಂತ ಕರೀತಾರೆ, ಏನು ಬೇಡ, ಯಾವುದು ಬೇಡ ಅಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗುತ್ತಮ್ಮ. ಸ್ವಲ್ಪ ಕೇರ್ ತೊಗೊಳ್ಬೇಕಂತ ಅನಿವಾರ್ಯತೆ ಅಂತ ಹೇಳ್ತೇನೆ. ಇದನ್ನು ಮಾಡಲಿಕ್ಕೆ ಹೇಳಿ, ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಅಂತ ಹೆಸರು, ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಬಳಿಗೆ ಬರುತ್ತಮ್ಮ. ಓಕೆನಾ? ಓಕೆ. ಸೊ ಏನಂದರೆ, ಈಗ ನೋಡಿ, ಅವ್ರಿಗೆ ಏನಾಗುತ್ತೆ, ಈ ಒಂದು 40 ಸಿರೀಸ್ ನಡೀತೊಂಡು. ಓಕೆನಾ? 40 ಅವ್ರಿಗೆ ವಿಶೇಷ ರೀತಿಯಲ್ಲಿ 44 ನಂತರ, ಅಂದರೆ 44 ನಂತರ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನೋಡಿಮ್ಮ, ನಾನು ಹೇಳಿದ್ದು 73 ಅವ್ರದ್ದು, 40 ಸಿರೀಸ್ ನಡೀತಾ ಉಂಟು. 41, 42, 43 ಅರ್ಥ ಆಗುತ್ತಾ? ನಾನು ಅದರ ಬಗ್ಗೆ ಮಾತಾಡಿದ್ದು ನಿಮಗೆ. ಈಗ 46 ಮುಗಿದು 47 ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಓಕೆ, ಬಟ್ ಅವ್ರಿಗೆ 44ರಿಂದ, ಅರ್ಥ ಆಯ್ತಾ, 44ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹಣಕಾಸಿನ ವಿಚಾರದಲ್ಲಿ. ಹೌದಾ? ಹಾಂ. ಸೊ ಏನು ಮಾಡಬೇಕು ಈಗ? ತೊಗರು ಬೇಳೆಯಿಂದ ಪ್ರತಿದಿನ ನಿವಾಳಿಸ್ತೆಗಲಿಕ್ಕೆ ಹೇಳಿಮ್ಮ. ಕರೆ ಮಾಡಿದ್ರಲ್ಲ ಅವರಿಗೆ ವಿಶೇಷ ರೀತಿಯಲ್ಲಿ ಒಂದು ಹೇಳಿದೆ, ತೊಗರು ಬೇಳೆಯಿಂದ ನಿವಾಳಿಸ್ತೆಗಲಿಕ್ಕೆ. ಎರಡನೇದಾಗಿ ಕಪ್ಪು ಎಳ್ಳಿಂದ ನಿವಾಳಿಸಬೇಕು. ಮೂರನೇದಾಗಿ ಕಡಲೆಯಿಂದ ನಿವಾಳಿಸಬೇಕು. ಸೊ ಈ ಮೂರನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಮ್ಮ. ಸೊ ಇದನ್ನು ಮಾಡ್ಕೊಳ್ಳಿ, ನಿವಾಳಿಸಿಗದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ. 3 ತಿಂಗಳು ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಓಕೆನಾ? ಗೊತ್ತಾಗ್ಬಿಡ್ತು. ಈಗೇನು ಮಾಡೋಣ, ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಏನಾಗುತ್ತಪ್ಪ, ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಭರತ್, ಭರತ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಭರತ್ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 23/3. 1987. ಸಮಯ? ಸಮಯ ಹೇಳಿ. ಸಮಯ, ಸಮಯ ಬೆಳಿಗ್ಗೆ ಸಂಜೆ ಹೊತ್ತು ಅಂತ. ಸಂಜೆ ನೆನಪಿಲ್ಲ. ಧನುರಾಶಿ ಪುರುಷ ನಕ್ಷತ್ರ ಆಗ್ತದೆ.
ಅದು ಬಂದೇ ಬರ್ತದೆ ಸರ್, ಬಟ್ ಸಮಯ ಹೇಳಿ. ಅದಕ್ಕೆ ಹೇಳು ಡೀಟೇಲ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ನೋಡಿ ಏನಾಗುತ್ತೆ. ನಿಮ್ಮ ಹೆಸರು ಏನು ಹೇಳಿದ್ದು? ಭರತ್. ಭರತ್ ಅವ್ರು ಏನಾಗುತ್ತೆ ಅಂದರೆ, ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಲೈಫಲ್ಲಿ ನಮ್ಗೆ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಫೌಂಡೇಶನ್ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಯಾವಾಗಲೂ ನೋಡಿದ್ರು ಕೂಡ ಅನ್ಸ್ಟೇಬಲ್ ಇರಬೇಕು. ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ನಿಮಗೆ ವಿಚಾರಗಳನ್ನು ಅದೊಂದು ಸರಿಯಾದ ರೀತಿಯಲ್ಲಿ ಸಂಯೋಗದಿಂದ ಹೇಳುವಂತಹ ಒಂದು ಆ ಪ್ರಮೇಯನೇ ಇಲ್ಲ. ಅರ್ಜೆಂಟ್ ಅರ್ಜೆಂಟೇ ಮಾಡ್ತಾ ಇದ್ದಾರೆ, ಹಿಂದ್ಗಡೆಯಿಂದ ತಾಯಿ ಹತ್ರ ಕೇಳ್ತಾ ಇದ್ದಾರೆ ಏನು ಮಾಡ್ತೀರಾ. ಸೊ ಲೈಫಲ್ಲಿ ಸ್ಟೇಬಿಲಿಟಿ ಇರುವುದಿಲ್ಲ ಅಂತ. ಅರ್ಥ ಆಯ್ತಾ? ನಮಗೆ ಲೈಫಲ್ಲಿ ಸ್ಟೇಬಿಲಿಟಿನೇ ಬರಲಿಕ್ಕೆ ಬಿಡುವುದಿಲ್ಲ ಅದು. ಈಗ ಸಮಯ ಹೇಳಿ ಭರತ್ ಅವರೇ. ಸರಿ ಸಮಯ ಹೇಳಿ ಸರ್, ಸಮಯ. ಸೊ ಏನಪ್ಪ ಮಾಡೋದು ಅಲ್ವಾ? ಸೊ ಒಂದು ಅರ್ಥ ಮಾಡ್ಕೊಳ್ಬೇಕಲ್ವ. ಒಂದು ಲೈವ್ಗೆ ಕರೆ ಮಾಡ್ತಿದ್ದೀರಿ, ನಾನು ಆನ್ ಏರ್ ಇದ್ದೇನೆ, ಓಕೆನಾ? ಆನ್ ಏರ್ ಆನ್ಲೈನ್ ಇದ್ದೇನೆ ಈಗ. ಸೊ ಆನ್ಲೈನಲ್ಲಿ ಮಾತಾಡಬೇಕಾದ್ರೆ ಒಂದು 30 ಸೆಕೆಂಡ್, ಒಂದು ನಿಮಿಷ ಸಿಗುತ್ತಪ್ಪ ನನಗೆ. ಅಲ್ಲೇನಾದರೂ ಬ್ರೇಕ್ ಅಂದ್ಬಿಟ್ರೆ ಅದು ಕಟ್ಟಾಗಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದು ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಹುಟ್ಟಿದ ಸಮಯ, ನಿಮ್ಮ ಹುಟ್ಟಿದ ಊರು, ನಿಮ್ಮ ಹೆಸರು, ನಿಮ್ಮ ಪ್ರಶ್ನೆ ಇಷ್ಟನ್ನು ಬರೆದಿಟ್ಕೊಂಡು ಅಲ್ವಾ ಪಟ್ ಅಂತ ಹೇಳಿಬಿಟ್ಟಾಗ ಒಳ್ಳೆ ರೀತಿಯಲ್ಲಿ ನಾವು ಕೂಡ ಆನ್ಸರ್ ಮಾಡ್ಬೋದಲ್ವ. ಇಲ್ಲೆಲ್ಲ ಒಂದು ಡೇಟ್ ಆಫ್ ಬರ್ತ್ ಹೇಳಿದರೆ ಹಿಂದೆ ತಿರುಗಿ ತಾಯಿ ಹತ್ರ ನನ್ನ ಸಮಯ ಏನು, ನನ್ನ ಸಮಯ ತಾಯಿಗೆ ಗೊತ್ತಿಲ್ಲ, ತಾಯಿ ಹೆತ್ತ ತಾಯಿಗೇ ಗೊತ್ತಿರಲ್ಲ, ನಾನು ಬೆಳಿಗ್ಗೆ ಎತ್ತಿದ್ದೀನಿ, ನಾನು ಸಂಜೆ ಎತ್ತೀನಿ, ಅವರೇ ಟೋಟಲ್ ಕನ್ಫ್ಯೂಸ್. ಯಾಕಂದರೆ ಲೈಫ್ ಸ್ಟೆಬಿಲಿಟಿ ಇಲ್ಲ ಅಂತ ಅರ್ಥ. ಅಂದರೆ ಲೈಫ್ ಇಷ್ಟವರೆಗೆ ಕೂಡ ಸ್ಟೆಬಿಲಿಟಿಗೆ ಬಂದಿಲ್ಲ, ಸ್ಟೆಬಿಲಿಟಿ ಇನ್ನಷ್ಟೇ ಆಗಬೇಕು. ಫೌಂಡೇಶನ್ ಸರಿಯಾಗಿ ಹಾಕಿಲ್ಲ. ಯಾಕಂದರೆ ನಾವು ಏನು ಕೆಲಸವನ್ನು ಮಾಡ್ಕೊಂಡಿದ್ದೇವೆ ಅಥವಾ ಏನು ಕಲ್ತ್ಕೊಂಡಿದ್ದೇವೆ ಫೌಂಡೇಶನೇ ಸರಿ ಇಲ್ಲ. ಹಾಗಾದರೆ ಇನ್ನೂ ಕೂಡ ಜರೂರತ್ ಇದೆ ಅದನ್ನು ಮಾಡ್ಕೊ. ಆಗ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಡೆಫಿನೆಟಾಗಿ ಲೈಫ್ನ ಫೌಂಡೇಶನ್ ಏನೋ ತುಂಬ ಚೆನ್ನಾಗಿರ್ತದೆ. ಅದರ ಮೇಲೆ ನೀವು ಯಾವುದೇ ಬಿಲ್ಡಿಂಗನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ. ಅನ್ಯಥಾ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ದೊಡ್ಡ ಮಟ್ಟಿಗೆ ಹೋಗ್ತೇನೆ ಅಂದರೂ ಕೂಡ ನಿಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬಾರಿ ಇದನ್ನು ಹೇಳ್ತಾ ಬಂದಿದ್ದೇನೆ, ಆದರೆ ಯಾವಾಗಲೂ ಹೇಳೋದು ನನಗೂ ಕೂಡ ಒಳ್ಳೆಯದಾಗುವುದಿಲ್ಲ. ಬಟ್ ಇಂತಹ ಒಂದು ಸಂದರ್ಭ ಬಂದಾಗ ಮತ್ತೆ ಮತ್ತೆ ಹೇಳಬೇಕಾದಂಥ ಅನಿವಾರ್ಯತೆ. ಓಕೆ, ರೈಟ್. ಬಂದ್ಬೇಡ ಕನ್ಯಾರಾಶಿ, ಕನ್ಯಾಲಗ್ನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಒಳ್ಳೆಯ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ. ಓಕೆನಾ? ಇನ್ನು ಯಾರಿಗಾದರೂ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ, ಹಣಕಾಸು ಯಾರೋ ತೆಗೆದುಕೊಂಡೋಗಿ ಓಡಿ ಹೋಗಿದ್ದಾರೆ ಅಂತಾದರೆ ಆ ಹಣಕಾಸು ಬರುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಿದೆ. ಯಾರಿಗೆ ಕನ್ಯಾರಾಶಿ ಕನ್ಯಾಲಗ್ನವ್ರಿಗೆ ಅಂತ ಹಣಕಾಸು ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ. ಖಂಡಿತ ನಿಮಗೆ ಒಳ್ಳೆಯ ಯೋಗ ಭಾಗ್ಯ ಇದೆ. ಅದರ ಜೊತೆಗೆ ಗಂಡ ಆದರೆ ಹೆಂಡತಿಯ ಮನೆಯವರ ಕಡೆಯಿಂದ, ಹೆಂಡತಿ ಆದರೆ ಗಂಡನ ಮನೆಯವರ ಕಡೆಯಿಂದ ಏನಾದರೂ ಇಷ್ಟು ಅವರಿಗೆ ಪ್ರಾಬ್ಲಮ್ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅವರು ಅರ್ಥ ಮಾಡ್ಕೊಂಡಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ರು ಅಂತಾದರೂ ಈಗ ಅವ್ರು ನಿಮ್ಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಈಗ ನಿಮ್ಮ ಪಾಲಿಗೆ ಅವರು ಒಳ್ಳೆ ದೇವತೆಯಾಗಿಯೇ ಕಂಡು ಬರ್ತಾರಪ್ಪ, ಪರವಾಗಿಲ್ಲ. ನಿಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅಂತೂ ಖಂಡಿತ ಮಾಡಿಯೇ ಮಾಡ್ತಾರೆ. ಗುರು ನಿಮ್ಮ 4ನೇ ಮನೆಯಲ್ಲಿ ಇರುವವರೆಗೆ ಡೆಫಿನೆಟಾಗಿ ಅವರು ಸಪೋರ್ಟ್ ಅಂದು ಮಾಡಿಯೇ ಮಾಡಿ, ಇಷ್ಟವರೆಗೆ ಇದ್ದಂತಹ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಏನಾಗುತ್ತೆ ಅದು ಸಾಧಾರಣ ಮಟ್ಟಿಗೆ ಕಳೆದು ಹೋಗುತ್ತೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆ. ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳೇನುಂಟು ಅದರಲ್ಲೂ ಕೂಡ ನಿವಾರಣೆಯನ್ನು ಕೊಡ್ತಾನೆ. ಅಥವಾ ನಿಮಗೆ ತೀರ್ಥಕ್ಷೇತ್ರ ದರ್ಶನಗಳನ್ನು ಮಾಡಬೇಕು, ದೂರ ಹೋಗಬೇಕು, ದೈವ ದೇವರನ್ನ ದರ್ಶನ ಮಾಡಬೇಕಂತ ಅಂತಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೂಡ ಈ ಗುರು ಒಳ್ಳೆ ಫಲವನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಮೈನಸ್ ಎಲ್ಲಿದೆ? ಮಕ್ಕಳ ವಿಚಾರದಲ್ಲಿ ಮೈನಸ್ ಇದೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವುದಿಲ್ಲ ಅಂತ ಹೇಳ್ತೇನೆ. ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ಮಕ್ಕಳು ಹೇಳಿದ್ದೇ ಕೇಳುವುದಿಲ್ಲ, ಮಕ್ಕಳು ನಿಮ್ಮನ್ನು ಬಿಟ್ಟು ದೂರ ಹೋಗಿಬಿಡ್ತಾರೆ, ಅಥವಾ ಏನಾದರೂ ಒಂದು ಸಮಸ್ಯೆಗಳು ನಿಮಗೆ ಕಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ನಮ್ಮ ಕನ್ಯಾರಾಶಿ ಕನ್ಯಾಲಗ್ನದವರಿಗೆ ನೆನ್ಪಿಟ್ಕೊಂಡು ಮುಂದೆ ಹೋದರೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಿಮಗೆ ವಿಶೇಷ ರೀತಿಯಲ್ಲಿ ಮಾರ್ಚ್ 30ನೇ ತಾರೀಕು ಕಳಿಬೇಕು. ಆ ನಂತರದ ದಿನಗಳಲ್ಲಿ ಮಕ್ಕಳ ವಿಚಾರದಲ್ಲಿ ಕೂಡ ನಿಮಗೆ ಪ್ರೋಗ್ರೆಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ನಾನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ರೈಟ್. ಬಂದ್ಬೇಡ ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನಪ್ಪ ಮಾಡ್ತಾನೆ ಅಲ್ವಾ? ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಇಷ್ಟೋವರೆಗೆ ಗುರುಬಲ ಇತ್ತು ಅಲ್ಲ. ಗುರು ವೃಶ್ಚಿಕ ರಾಶಿಯಲ್ಲಿದ್ದ, ಗುರು ಎರಡನೇ ಮನೆಯಲ್ಲಿದ್ದ, ಎರಡನೇ ಮನೆಯಲ್ಲಿ ಗುರು ಇರುವಾಗ ಗುರುಬಲ ಅಂತ ಅಲ್ವಾ. ಗುರುಬಲ ಎಲ್ಲಿಂದ ನೋಡಬೇಕು ನಾವು? ಚಂದ್ರನಿಂದ ಅಥವಾ ಲಗ್ನದಿಂದ ಕೂಡ ನೋಡ್ಕೊಳ್ಬೋದು. ಚಂದ್ರನಿಂದ ನೋಡ್ಕೊಳ್ಬೋದು, ವಿಶೇಷ ರೀತಿಯಲ್ಲಿ ಚಂದ್ರನಿಂದನೇ ನೋಡ್ಕೊಳ್ತಾರೆ. ಲಗ್ನ ಅಥವಾ ಚಂದ್ರನಿಂದ ಎರಡನೇ ಮನೆ, ಲಗ್ನ ಅಥವಾ ಚಂದ್ರನಿಂದ 5ನೇ ಮನೆ, ಅದೇ ರೀತಿ 7ನೇ ಮನೆ, 9ನೇ ಮನೆ, 11ನೇ ಮನೆ. ಅಲ್ಲಿಂದ ಗುರು ಬಂದಾಗ, ಅಲ್ಲಿಗೆ ಗುರು ಬಂದಾಗ ಗುರುಬಲ ಉಂಟು ಅಂತ ನಾವು ಅನಿಸ್ಕೊಳ್ತೇವೆ. ಆದರೆ ಈ ತುಲಾರಾಶಿ ತುಲಾಲಗ್ನದವರಿಗೆ ಇಷ್ಟವರೆಗೆ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದ, ಗುರುಬಲ ಇದ್ದವರಿಗೆ ಪರವಾಗಿಲ್ಲ. ಬಟ್ ಈಗಿನ ಮಟ್ಟದಲ್ಲಂತೂ ಗುರುಬಲ ಇಲ್ಲ ಅವರಿಗೆ. ಯಾಕಂದರೆ ಗುರು ಏನು ಮಾಡಿದ್ದಾನೆ, ತೃತೀಯ ಭಾವಕ್ಕೆ ಬಂದುಬಿಟ್ಟಿದ್ದಾನೆ. ಗುರುಬಲ ಇಲ್ಲ ಅಂತ ಹೇಳ್ಬೋದು. ತೃತೀಯ ಭಾವದಲ್ಲಿ ಗುರು ಇದೆ. ಗುರು ಇದ್ದಾಗ ಏನಾಗುತ್ತೆ, ಗುರು ಯಾವತ್ತಿದ್ರು ಕೂಡ ನೈಸರ್ಗಿಕ ಜನ್ಮಗುಂಡಲಿ 9ನೇ ಮನೆ ಅಧಿಪತಿ ಆತ, ಮತ್ತು ವ್ಯಾಯಸ್ಥಾನದ ಅಧಿಪತಿ ಆತ. 9ನೇ ಮನೆಯಿಂದ ಆಧ್ಯಾತ್ಮ ಅಂತ ಕರೀತೀವಿ, ಆಧ್ಯಾತ್ಮ ಧರ್ಮಕ್ಕೆ ಸಂಬಂಧಪಟ್ಟ ಭಾವದ ಅಧಿಪತಿಯಾದ. ಅದರ ವಿರುದ್ಧ ಭಾವದಲ್ಲಿ ಬಂದಾಗ, ಅದರ ವಿರುದ್ಧ ಭಾವದಲ್ಲಿದ್ದಾನೆ. ಎಲ್ಲಿಂದಾನೆ? ಧನುರಾಶಿಯಲ್ಲಿ ಇರಬೇಕಾದಂಥ ಗುರು ಈಗ ಇಲ್ಲಿ ಧನುರಾಶಿಯಲ್ಲಿ ಗುರು ಇದ್ದಾನೆ. ಆ ಧನುರಾಶಿಯಲ್ಲಿದೆ ಈಗ ತುಲಾಲಗ್ನದವರಿಗೆ 3ನೇ ಮನೆಯಲ್ಲಿ ಬಂದುಬಿಟ್ಟಿದೆ. 3ನೇ ಮನೆ ಅಂದರೆ ವಿಶೇಷ ಇದೆ, ಕಮ್ಯುನಿಕೇಷನ್ನ ಜಾಗ, ಕಮ್ಯುನಿಕೇಟ್ ಮಾಡುವಂಥ ಜಾಗ ಆಗಿರ್ತದೆ. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಆ ಜಾಗ ಕೆಲಸ ಮಾಡಿದೆ, ಟೆಕ್ನಿಕಲ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಆ ಜಾಗ ಕೆಲಸ ಮಾಡುತ್ತೆ. ಸಬ್ಕಾನ್ಸಿಯಸ್ ಮೈಂಡ್ಗೆ ಸಂಬಂಧಪಟ್ಟಂತೆ ಆ ಜಾಗ ಏನು ಅದು
ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ತೃತೀಯ ಭಾವದಲ್ಲಿ ಗುರು ಬಂದ್ಬಿಟ್ಟಿದ್ದಾನೆ ಅಂತಾದರೆ ನಿಮಗೆ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಮಾಡ್ಬೋದು ನೀವು, ದೂರ ಹೋಗ್ಬೋದು ನೀವು. ದೂರ ಅಂದರೆ ಇಂಡಿಯಾದ ಒಳಗೇನೆ, ದೂರ ಅಂದರೆ ವಿದೇಶ ಅಂತೂ ಖಂಡಿತ ಅಲ್ಲ, ವಿದೇಶ ಅಲ್ಲ, ಇಂಡಿಯಾದ ಒಳಗೇನೆ ಎಲ್ಲಾದರೂ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. ಅದರ ಜೊತೆಗೆ ಗುರು ಏನು ಮಾಡ್ತಾನೆ, ತುಲಾರಾಶಿ ತುಲಾಲಗ್ನಕ್ಕೆ ಖಂಡಿತ ಹೇಳಿಕೊಡ್ತಾನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ಶಶಿಧರ್ ಅಂತ. ನಮಸ್ತೆ ನಮಸ್ತೆ. ಬರ್ತ್ಡೇಟ್ 22/10/90. 22/10/90. ಅಬೌಟ್ ಮ್ಯಾರೇಜ್ ಸರ್, ಬರ್ತ್ಡೇಟ್ 20/10/90. ಸಮಯ ಹೇಳಿ ಸರ್. 22/10/90 ಸರ್. ಸಮಯ ಹೇಳಿ ಸರ್, ಸಮಯ, ಹುಟ್ಟಿದ ಸಮಯ ಹೇಳಿ ಸರ್. ಸಮಯ ಮತ್ತೆ ಸ್ವಲ್ಪ ಪುನಃ ಮಾಡ್ತೇನೆ ನಾನು, ನೋಡುವ. ಓಕೆ. ಎಲ್ಲರದ್ದು ಇದೇ ಸಮಸ್ಯೆ, ಸಮಯ ಇರೋದಿಲ್ಲ ಅಲ್ವಾ. ಮತ್ತೆ ಎಲ್ಲೊಂದು ಕಡೆ ಮದುವೆ ಬಗ್ಗೆ ಕೇಳ್ತಾರೆ, ಏನೋ ಮಾಡ್ತಾರೆ. ನೋಡಿ ಎಷ್ಟು ಕನ್ಫ್ಯೂಷನ್ ಅಲ್ವಾ. ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಏನು ಮಾಡ್ತೀರಲ್ವ? ಡಾಕ್ಟ್ರ್ ಬಳಿಗೆ ಹೋದರೆ ಎಲ್ಲ ರಿಪೋರ್ಟ್ ತೊಗೊಂಡು ಹೋಗಬೇಕಪ್ಪ, ಎಲ್ಲ ಪರಿಶೀಲನೆ ನಡೆಸಾರ ಅಲ್ವಾ. ರಿಪೋರ್ಟ್ ಬಿಟ್ಟು ಹೋದರೆ ಮತ್ತೆ ರಿಪೋರ್ಟ್ ಮಾಡಿಸ್ಬೇಕಾಗುತ್ತೆ ಅಂತ ಪರಿಸ್ಥಿತಿ, ರೈಟ್ ತಾನೇ? ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದು ಅರ್ಥ ಆಗೋದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಸಮಯ ಎಲ್ಲ ಇಲ್ಲದೆ ನಿಮ್ಮಲ್ಲಿ ನೋಡಿ, ಸಮಯ ಇಲ್ಲ ಅಂದರೆ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿಬಿಡಿ, ನಾನು ಪ್ರಶ್ನೆಗಳನ್ನ ಯಾಕೆ ಆನ್ಸರ್ ಮಾಡ್ತೇನೆ, ನೋ ಡೌಟ್. ಓಕೆನಾ? ನಿಮ್ಮಲ್ಲಿ ಎಲ್ಲ ಇದೆ, ಇದ್ದರೆ ಯಾಕೆ ನೀವು ಅದನ್ನು ಬರೆದಿಟ್ಕೊಂಡು ನೀವು ಅದನ್ನು ಕರೆ ಮಾಡಬಾರ್ದು, ರೈಟ್ ತಾನೇ? ಸೊ ಅದಕ್ಕೆ ಹೇಳಿದ್ದು, ಫೌಂಡೇಶನ್ ಸರಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿ ನೀವು ಕೆಸರು ಕಲ್ಲು ಹಾಕ್ತೀರಾ, ಕೆಸರು ಕಲ್ಲು ಕೆಸರು ಕಲ್ಲು ಹಾಕಿ ಅದರ ಮೇಲೆ ಫೌಂಡೇಶನ್ ಸರಿಯಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ. ಇಲ್ಲಾಂದರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಆಗೋದಿಲ್ಲ, ಮನೆ ಕಟ್ಟೋಕ್ಕೆ ಆಗೋದಿಲ್ಲ, ಇಲ್ಲ ಹರಕು ಮುರುಕು ಮನೆಯಲ್ಲಿ ಇರಬೇಕಂತ ಅನಿವಾರ್ಯತೆ ನಿಮಗೆ ಕೂಡ ಬರ್ಬೋದು ಅಂತ ಹೇಳ್ತೀನಿ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು ಈ ಒಂದು ವಿಚಾರದಲ್ಲಿ. ಓಕೆನಾ? ರೈಟ್ ಆಗಿ ಗೊತ್ತಾಯ್ತಾ? ಇಬ್ಬರು ಕೂಡ ಹಾಗೆ ಮಾಡಿಬಿಟ್ರು, ಸಮಯ ಇಲ್ಲ ಸಮಯ ಇಲ್ಲ ಅಂತ. ಅವರೊಬ್ಬರು ಸಮಯ ಯಾರ ಹತ್ರ ಕೇಳ್ತಾ ಇದ್ರೆ ಇವರಿಗೆ ಸಮಯ ಇಲ್ಲ ಅಂತ ಹೇಳಿಬಿಟ್ರೆ ನೋಡಿ, ಅದೇನು ಹೇಳ್ತೆ ನಿಮಗೆ, ಆ ಮದುವೆ ವಿಚಾರದಲ್ಲಿ ತುಂಬ ಆಸಕ್ತಿ ಇರುವುದಿಲ್ಲ ನಿಮಗೆ ಅಲ್ವಾ. ಮದುವೆ ವಿಚಾರದಲ್ಲಿ ಏನು ಆರಾಮ್ ಗಯಾರಾಮ್, ರೈಟಾ? ನಿಮಗೆ ಸಮಯ ಹೇಳಲಿಕ್ಕೆ ಬರುವುದಿಲ್ಲ. ಸಮಯ ಅಂದರೆ ಏನು? ಬುಧನಿಗೆ ಸಂಬಂಧಪಟ್ಟದ ಎನರ್ಜಿ ಅದು. ಬುಧ ಅಂದರೆ ಆಯಾರಾಮ್ ಗಯಾರಾಮ್ ಅಂದರೆ ಅಂಥ ಸಂಬಂಧಗಳೇ ಬರ್ತವೆ, ಕಟ್ ಆಗುತ್ತೆ ಸಂಬಂಧಗಳು ಅಂದ ಬರ್ತವೆ, ಕಟ್ ಆಗುತ್ತೆ. ಯಾಕಂದರೆ ಸಮಯ ಹೇಳಲಿಕ್ಕೆ ಬಂದಿಲ್ಲ, ಬುಧ ಚೆನ್ನಾಗಿಲ್ಲ, ಉತ್ತರದ ಭಾಗ ಚೆನ್ನಾಗಿಲ್ಲ, ಮನೆ ಉತ್ತರ ಮತ್ತು ಪೂರ್ವದ ಭಾಗ ಪೆಟ್ಟದಿಂದ ಸರಿಯಾಗಿಲ್ಲ, ಅದಕ್ಕೆ ಬರ್ತಾ ಇಲ್ಲ, ರೈಟ್ ತಾನೇ? ಗೊತ್ತಾಯ್ತಾ? ಓಕೆ, ಎನಿವೆ ಬಂದ್ಬೇಡ. ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನು ಮಾಡ್ತಾನೆ, ಮೂರನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನಪ್ಪ. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತೇನೆ, ಪರವಾಗಿಲ್ಲ. ನಿಮ್ಮ ನಾಲೆಜನ್ನು ವಿಶೇಷ ರೀತಿಯಲ್ಲಿ ಹೆಚ್ಚು ಮಾಡಬಲ್ಲ. ಯಾಕಂದರೆ ಈಗ ಓಕೆ ಪರವಾಗಿಲ್ಲ, ಈಗ ಈ ಒಂದು ಜನವರಿ 25 ಬರಬೇಕು. ಜನವರಿ 25 ಬಂದಾಗ ಗುರು ಏನು, ಸಾರಿ, ಶನಿ ಏನು ಮಾಡ್ತಾನೆ, ಗುರುವಿನ ಜೊತೆಗೆ ಶನಿ ನಾಲ್ಕನೇ ಮನೆಗೆ ಬಂದುಬಿಡ್ತಾನೆ. ಆಗ ಗುರು ಮತ್ತು ಕೇತು ಮಾತ್ರ ಮೂರನೇ ಮನೆ ಉಳಿದು ಬಿಡುತ್ತೆ. ಅಂದರೆ ನಾಲೆಜ್ ಗೈನನ್ನು ವಿಶೇಷ ರೀತಿಯಲ್ಲಿ ನಿಮಗೆ ಮಾಡಿಸ್ತಾನೆ. ನಾಲೆಜ್ಗೆ ಸಂಬಂಧಪಟ್ಟ ಗೈನನ್ನು ವಿಶೇಷ ರೀತಿಯಲ್ಲಿ ಗುರು ಮಾಡಿಸಬಲ್ಲ. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡೋದು, ಹೈಯರ್ ಎಜುಕೇಷನ್ ಮಾಡಬೇಕು, ದೂರ ಹೋಗಬೇಕು, ಇನ್ನೇನು ಎಲ್ಲೋ ಹೋಗಿ ಕಲಿಬೇಕಂತಾದರೆ ಗುರು ನಿಮಗೆ ಒಳ್ಳೆ ಫಲವನ್ನು ಖಂಡಿತ ಕೊಡಬಲ್ಲ ಅಂತ ಹೇಳ್ತೇನೆ. ನಮ್ಮ ತುಲಾರಾಶಿ ತುಲಾಲಗ್ನದವರಿಗೆ ಗುರು ಏನಪ್ಪ ಮಾಡ್ತಾನೆ ಅಲ್ವ, ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ವಿಶೇಷ ರೀತಿಯಲ್ಲಿ ಮೂರನೇ ಮನೆಯಲ್ಲಿ ಬಂದುಬಿಟ್ಟೆ ಈಗ. ಸೊ ಸಣ್ಣ ಮಟ್ಟಿಗೆ ಪ್ರಯಾಣವನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಗುರು ಪರಾಕ್ರಮದಲ್ಲಿದ್ದೇನೆ. ಬಾಹ್ಯ ಜಗತ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇಷ್ಟವರು ಏನೇ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಅದನ್ನು ಆತ ಖಂಡಿತ ದೂರ ಮಾಡಿಯೇ ಮಾಡ್ತಾನೆ. ನಿಮಗೆ ಮೈನಸ್ ಪಾಯಿಂಟ್ ಇದರಲ್ಲಿ ಉಂಟು. ಮೈನಸ್ ಪಾಯಿಂಟ್ ಅಂದರೆ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಜಾಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ವಾಹನಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತೀರಾ ಅಂತ ಇಂಡಿಕೇಷನ್ ಇದೆ. ಅದರ ಬಗ್ಗೆ ಗಮನ ಕೊಡಬೇಕಾದ ಅವಶ್ಯಕತೆ ಉಂಟು. ಎಲ್ಲಿವರೆಗೆ ಅಂದರೆ March 30 ಆ ರೀತಿ ಇದ್ದೇ ಇರ್ತದೆ. ಆನಂತರ ಸರಿಯಾಗ್ಬೋದು ಅಂತ ಹೇಳ್ತೇನೆ, ಪರವಾಗಿಲ್ಲ. ಹಾಗಾದರೆ ಮನೆ ಮಾಡಬೇಕು, ಜಾಗ ಮಾಡಬೇಕು, ವಾಹನ ಖರೀದಿ ಮಾಡಬೇಕಾದ್ರೆ ನಿಮ್ಮ ಜಾತಕವನ್ನು ಪರ್ಸನಲ್ ಆಗಿ ತೋರಿಸಿ ಅದರಲ್ಲಿ ಒಳ್ಳೆ ಯೋಗಗಳಿದ್ದರೆ ಡೆಫಿನೆಟ್ ಆಗಿ ನೀವು ಅದನ್ನು ಮಾಡ್ಕೊಳ್ಬೋದು. ಅನ್ಯಥಾ ಕೆಲವೊಂದು ಬಾರಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಆಗಿರ್ತವೆ. ಓಕೆನಾ? ಗೊತ್ತಾಗ್ಬಿಡ್ತು. ಅದ್ರ ಜೊತೆಗೆ ಬಾಡಿಗೆ ಮನೆ ಇದೆ, ಚೇಂಜ್ ಮಾಡಬೇಕು ಅಂತಾದರೂ ಕೂಡ ನೀವು ಖಂಡಿತ ಚೇಂಜ್ ಮಾಡ್ಕೊಳ್ಬೋದು. ಬೇರೆ ಮನೆಗೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಮನೆ ಚೇಂಜ್ ಮಾಡುವಂಥ ಯೋಗ ಭಾಗ್ಯ ಇದೆ. ಕಟ್ಟುವ ಯೋಗ ಭಾಗ್ಯ ಈಗ ಬರ್ತಾ ಇಲ್ಲ ಅಂತ ಹೇಳ್ತೇನೆ. ಇನ್ನೂ ಕೂಡ ವೆಯ್ಟ್ ಮಾಡಬೇಕಂತ ಅನಿವಾರ್ಯತೆ. ಕಟ್ಟುವಂಥದ್ದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಆದರೆ ನಿಮ್ಮ ಜಾತಕವನ್ನು ತೋರಿಸಿಕೊಂಡು ನೀವು ಬೇಕಾದಾಗ ಅದನ್ನು ಅದರಲ್ಲಿ ಏನುಂಟು ಯೋಗ ಯೋಗಗಳು ಏನು ತೋರಿಸ್ತಾ ಉಂಟು. ಸೊ ಅದನ್ನು ನೋಡ್ಕೊಂಡು ನೀವು ಮುಂದುವರಿಬೋದು ಖಂಡಿತವಾಗಿ. ಓಕೆ? ಸೊ ಗೊತ್ತಾಯಿತು. ಸೊ ಈಗ ಏನು ಮಾಡೋ, ಗುರು ತುಲಾರಾಶಿ ತುಲಾಗ್ನ ಏನಪ್ಪ ಮಾಡ್ತಾನೆ ಆತ ವಿಶೇಷ ರೀತಿಯಲ್ಲಿ? ಆತ ಮೂರನೇ ಮನೇಲಿ ಇದ್ದುಕೊಂಡು ಆತ ಏನು ಮಾಡ್ತಾನೆ, ಭಾಗ್ಯಕ್ಕೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ. ಅದರ 7ನೇ ದೃಷ್ಟಿಯಿಂದ ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ 5ನೇ ದೃಷ್ಟಿಯಿಂದ 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ 9ನೇ ದೃಷ್ಟಿಯಿಂದ 11ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಏನಪ್ಪ ರಿಸಲ್ಟ್ ಕೊಡ್ತಾನೆ ಆತ ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಅದರ ಜೊತೆಗೆ ಕರೆಯಲ್ಲಿದ್ದಾರೆ ಯಾರು, ಅವರನ್ನು ಮಾತಾಡಿಸ್ಬೇಡ. ಹಲೋ 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 ಸರ್, ನಮಸ್ತೆ. ಭರತ್ ಅಂತ. ಹಾಂ ಭರತ್ ಅವರು ಹೇಳಿ. ಭರತ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 23/3/1987. ಸಮಯ ಹೇಳಿ. ಸಂಜೆ 6:20 ಅಲ್ವಾ? ಹುಟ್ಟಿದ್ದೆಲ್ಲಿ ತಾವು? ಮಂಗಳೂರಲ್ಲಿ. ಮಂಗಳೂರು ಅಲ್ವಾ? ಓಕೆ. ನಕ್ಷತ್ರ ಗೊತ್ತಾ? ಪೂರ್ವಾಷಾಢ ನಕ್ಷತ್ರ ಧನುರಾಶಿನಾ? ಕರೆಕ್ಟ್.
ಪೂರ್ವಾಷಾಢ ನಕ್ಷತ್ರ ಧನುರಾಶಿಯ ಜಾತಕ ಅಲ್ವಾ? ನಿಮಗೆ ಭರತ್ ಅಂತ ಹೆಸರು. ಓಕೆ ಭರತ್, ಓಕೆ ಭರತ್ ಅವರೇ, ಪ್ರಶ್ನೆ ಮಾಡಿ ನೀವೇ. ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸ್ತದೆ ಅಂತ. ಸರಿ ಸರ್, ಹೇಳಿಕೊಡ್ತೇನೆ ನೋಡಿ ಏನಾಗುತ್ತೆ. ಇದರಲ್ಲಿ ಜಾತಕದಲ್ಲಿ ಭರತ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಓಕೆನಾ? ಭರತ್, ಭರತ್ ಅನ್ನೋ ಹೆಸರಿನಲ್ಲಿ ಏನಾಗುತ್ತೆ, ಒಂದು ಕಡೆ ಲೈಫಲ್ಲಿ ತುಂಬ ಉಚ್ಚ ಸ್ಥಾನಕ್ಕೆ ಹೋಗಬೇಕನ್ನೋ ಒಂದು ಬೃಹದಾಕಾರದ ಒಂದು ಇಚ್ಛೆ ನಿಮಗೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ತಡೆ ಅಂದರೆ ಲೈಫಲ್ಲಿ ಇಷ್ಟವರೆಗೆ ಕೂಡ ಸ್ಟ್ರಗಲ್ ಮಾಡಿಕೊಂಡೇ ನೀವು ಬಂದದ್ದು ಇಂಡಿಕೇಶನ್ ಸರ್. ಅದರ ಜೊತೆಗೆ ಯಾವಾಗ ನಿಮಗೆ 30 ಸ್ಟಾರ್ಟ್ ಆಯಿತು ನೋಡಿ, 30 ನಾನು ಹೇಳೋದಾದರೆ ನಿಮಗೆ ಕಡಿಮೆ ಅಂದರೂ ಕೂಡ 25 ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳು ಬರ್ತಾನೇ ಇದೆ ನಿಮಗೆ. ಹೌದಾ? ಈಗ 33 ರನ್ನಿಂಗ್ ನಿಮಗೆ. ನಾನು ಹೇಳ್ತೀನಿ ನಿಮಗೆ 35 ಬರಬೇಕು ನಿಮಗೆ. 35 ಓಕೆ, 34 ದಾಟಿ 35 ಬರಬೇಕು. ಆನಂತರ ನಿಮ್ಮ ಲೈಫಲ್ಲಿ ತಕ್ಕ ಮಟ್ಟಿಗೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭರತ್ ಅವರೇ, ನೀವು ಪ್ರಯತ್ನ ಮಾಡಿ. ಈಗ ಏನಾಗುತ್ತೆ, ಈ ಜಾತಕ ನಿಮಗೆ ಕುಜದಶೆ ನಡೀತೊಂಡು, ಕುಜದಶೆ ಬರುವ ಏಪ್ರಿಲ್ವರೆಗೆ ಕುಜದಶೆ ಇರ್ತದೆ ಅಂದರೆ 2020 ಏಪ್ರಿಲ್ವರೆಗೆ ಕುಜದಶೆ ಇರ್ತದೆ. ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಸೊ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಜನವರಿಯಲ್ಲಿ. ಓಕೆನಾ? ಕುಜ ರಾಹು ಸಂಧಿ ಶಾಂತಿ, ಯಾರಾದರೂ ಒಳ್ಳೆ ಪುರೋಹಿತರಿದ್ದರೆ ಅವರ ಬಳಿ ಹೋಗಿ ಕುಜ ರಾಹು ಸಂಧಿ ಶಾಂತಿ ಮಾಡಿಸ್ಕೊಳ್ಳಿ, ಇದು ಅನಿವಾರ್ಯ. ಇದನ್ನು ಮಾಡಲೇಬೇಕು ನಿಮಗೆ. ಯಾವುದೇ ಕಾರಣಕ್ಕೂ ಕುಜನಿಂದ ಒಳ್ಳೆ ಫಲಗಳು ಇಲ್ಲ ಸರ್ ಇದರಲ್ಲಿ. ಯಾಕಂದರೆ ಕುಜ ಏನು ಮಾಡ್ತಾನೆ ಅಂದರೆ ಕುಜ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಇದೇ ದೊಡ್ಡ ಸಮಸ್ಯೆ. ಅದರ ಜೊತೆಗೆ ಕುಜನ ಪರಿಸ್ಥಿತಿ ಚೆನ್ನಾಗಿ ಇಲ್ಲದೇ ಇರುವ ಕಾರಣದಿಂದ ತುಂಬ ಮೆಂಟಲ್ ಟೆನ್ಷನ್ಗೆ ಒಳಗಾಗಿಬಿಟ್ಟಿದ್ದೀರ, ತುಂಬ ಕಷ್ಟಗಳನ್ನು ಅನುಭವಿಸ್ತೀರ, ತುಂಬ ಇರಿಟೇಟ್ ಆಗಿಬಿಟ್ಟಿದೆ, ತುಂಬ ಜನ ಚುಚ್ಚಿಬಿಟ್ಟಿದ್ದಾರೆ ನಿಮಗೆ, ತುಂಬ ಜನ ಇರಿಟೇಷನ್ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಕೊರಕ್ತಾ ಇರಬೇಕಾದ ಅನಿವಾರ್ಯತೆ ಸರ್. ಹೌದಾ? ಒಂದು ಮಾತು ಹೇಳ್ತೀನಿ ಸರ್, ರಾಹುದಶೆ ಬರಲಿ ನಿಮಗೆ. ರಾಹುದಶೆ ಬಂದಾಗ ಡೆಫಿನೆಟ್ ಆಗಿ ರಾಹು ನಿಮಗೆ ಗ್ರೋತ್ ಕೊಡ್ತಾನೆ. ಸ್ಟ್ರಗಲ್ ಇದೆ ಇಲ್ಲ ಅಂತಿಲ್ಲ, ರಾಹುವಿನ ಪರಿಸ್ಥಿತಿ ಕೂಡ ಭಿನ್ನವಾಗಿ ಏನೂ ಇಲ್ಲ, ಸ್ಟ್ರಗಲ್ ಇದೆ. ಬಟ್ ಗ್ರೋತ್ ಎಲ್ಲಿಂದ ಬರಬೇಕು? ರಾಹುವಿನಿಂದ ಗ್ರೋತ್ ಬರಬೇಕು ನಿಮಗೆ. ಡೆಫಿನೆಟ್ ಆಗಿ ರಾಹು ನಿಮಗೆ ಗ್ರೋತ್ ಕೊಡ್ತಾನೆ. ಯಾವಾಗ ಸರ್? ಗುರುಬಲದಿಂದ ಒಂದು ಮಾತು ಬೇರೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ ಪರ್ಮನೆಂಟ್ ಗ್ರೋತ್ ಬೇಕು, ರಾಹುದೇಶನೇ ಬರಬೇಕು ನಿಮಗೆ. ರಾಹುದೇಶ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ಗುರು ಒಂದು ಗ್ರೋತ್ ಕೊಡ್ತದೆ. ಆ ಮೂಮೆಂಟಲ್ಲಿ ಏನು ಮಾಡ್ತೀರಿ, ಇಷ್ಟವರೆಗೆ ಮಾಡಿದ ಕೆಲಸ ಆ ಮೂಮೆಂಟಲ್ಲಿ, ಇದಕ್ಕೆ ಜಾಗ ಮಾಡಿಲ್ಲ, ಮನೆ ಮಾಡಿಲ್ಲ, ಮನೆ ಬೇಕು, ಜಾಗ ಬೇಕು, ಎಲ್ಲವೂ ಕೂಡ ಆ ಮೂಮೆಂಟಲ್ಲಿ ಆಗುತ್ತೆ. ಒಂದು ಒಳ್ಳೆ ಗ್ರೋತ್ ಆ ಮೂಮೆಂಟಲ್ಲಿ ಬರುತ್ತೆ ಸರ್. ಅಲ್ಲಿವರೆಗೆ ಪ್ರಯತ್ನ ಮಾಡಿ. ಸದ್ಯದ ಮಟ್ಟಿಗೆ ಏನು ಮಾಡಿ ಅಂದರೆ, ಈಗಿನ ಮಟ್ಟಕ್ಕೆ ನೀವೇನಪ್ಪ ಪರಿಹಾರ ಮಾಡಬೇಕು, ನಾನು ಹೇಳೋದಾದರೆ ಸ್ವಲ್ಪ ಈ ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ಸೋಮವಾರ ದಿವಸ ದಾನ ಮಾಡಿ, ಈ ರೀತಿಯಾಗಿ 11 ವಾರ ಮಾಡ್ತಾ ಬನ್ನಿ ಸರ್. 2 ಕಿಲೋಗಿಂತ ಜಾಸ್ತಿ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಭರತ್ ಅವರೇ. ಬಾಕಿ ವಿಚಾರ ಪರವಾಗಿಲ್ಲ, ರಾಹುದಶೆ ಬರುವವರಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರ್ತೀರ. ಓಕೆನಾ? ಓಕೆ, ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಮೋಸ ಹೋಗುವಂಥದ್ದೆಲ್ಲ ಉಂಟು, ಬಟ್ ಗ್ರೋತ್ ಕೂಡ ಜೊತೆ ಜೊತೆಗೇ ಉಂಟು. ಗ್ರೋತ್ ಅಂತೂ ಆಗುತ್ತೆ, ಮೋಸ ಕೂಡ ಆಗುತ್ತೆ. ಮೋಸ ಹೋಗೋದಾಗಿ ಜಾಗ್ರತೆ ಮಾಡಿದ್ರೆ ಗ್ರೋತ್ಗೇನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ರೈಟ್, ಬಂದ್ಬೇಡ. ಕನ್ಯಾರಾಶಿ ಕನ್ಯಾಲಗ್ನಕ್ಕೆ ಹೇಳಿದ್ದೇನಪ್ಪ ಅಲ್ವಾ ಈ ಗುರುಬಲ ಏನುಂಟು ಅಂತ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಇನ್ನು ಧನುರಾಶಿ ಬಗ್ಗೆ ಬಂದಾಗ ನೀವು ಅದನ್ನು ನೋಡ್ಕೊಳ್ಳಿವ್ರಿ ಅಂತ. ಓಕೆನಾ? ಸೊ ಗುರು ಏನು ಮಾಡ್ತಾನೆ, ಗುರು ತುಲಾರಾಶಿ ತುಲಾಲಗ್ನಕ್ಕೆ ಸಂಬಂಧಪಟ್ಟ ಗುರು ಪಂಚಮದ ದೃಷ್ಟಿಯಿಂದ 7ನೇ ಮನೆ ನೋಡಿದೆ. ಅದರಿಂದ ಮದುವೆಗೆ ಸಂಬಂಧಪಟ್ಟಂಥ ಅಬ್ಸ್ಟಕಲ್ಸ್ ಏನುಂಟು ಅಥವಾ ತೊಂದರೆಗಳು ಏನುಂಟು, ಇಷ್ಟವರೆಗೆ ಏನಿತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ನಿಮಗೆ. ಅದರ ಜೊತೆಗೆ ಪಾರ್ಟ್ನರ್ಸ್ ಯಾರು ಮದುವೆ ಆಗಿದೆ, ನಿಮ್ಮ ಪಾರ್ಟ್ನರ್ ಇದ್ದಾರೆ ಅವ್ರ ಜೊತೆಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದರಲ್ಲೂ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ. ಅದರ ಜೊತೆಗೆ ಮದುವೆ ಆಗಬೇಕು ಅನ್ನೋರಿಗೆ ಕೂಡ ಒಂದೊಳ್ಳೆ ಅಪರ್ಚುನಿಟೀಸನ್ನು ಗುರು ಕೊಡ್ತಾ ಇದ್ದರೆ ಖಂಡಿತ ನೀವು ಮದುವೆ ಆಗುವಂಥ ಒಂದು ವಿಚಾರವನ್ನು ಯಾರ ಮುಂದೆ ಇಡ್ಬೋದು, ನಿಮಗೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅದು ಕೂಡ ವರ್ಕ್ ಆಗುತ್ತೆ. ಏನೇ ಇದ್ದರೂ ಕೂಡ ವಿಶೇಷ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಿನೇ ಅದನ್ನು ಫೈಂಡ್ ಔಟ್ ಮಾಡಬೇಕು, ಫೈನಲ್ ಮಾಡಬೇಕು. ರೈಟ್ ತಾನೇ? ಗೊತ್ತಾಗುತ್ತೆ ನಿಮಗೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ, ಉಡುಪಿಯಿಂದ ಮಾತಾಡೋದು. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕು. ನಿಮ್ಮ ಹೆಸರು ಹೇಳಿಮ್ಮ. ಡೇಟ್ ಆಫ್ ಬರ್ತ್ 3/9/90. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಅರುಣ. ಅರುಣ ಅವರು, ಅರುಣ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮಗನ ಬಗ್ಗೆ. ಸೊ ಮಗನ ಹೆಸರು ಹುಟ್ಟಿದ ದಿನಾಂಕ? 3/9. ಓಕೆ. 3/9/90. 1990. ಓಕೆ. ಸಮಯ? 4:41 ಸಂಜೆ. ಸಂಜೆ 4:41. ಹೌದು. ಹುಟ್ಟಿದಲ್ಲಿಮ್ಮ? ಹೆಸರು ಕಾರ್ತಿಕ್. ಹೆಸರು ಕಾರ್ತಿಕ್. ಕಾರ್ತಿಕ್ ಅಂತ ಹೆಸರಾ? ಹೌದು. ಕಾರ್ತಿಕ್, ಓಕೆ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವನಿಗೆ ಮದುವೆ ಯೋಗ ಈ ವರ್ಷ ಉಂಟಾ? ಏನು ಮದುವೆ ಈ ವರ್ಷ ಉಂಟಾ ಇಲ್ವಾ ಅಂತ ಅಷ್ಟೇ ಹೇಳಿದ್ರೆ ಸಾಕ? ಸರಿಮ್ಮ, ಓಕೆ. ಎಷ್ಟು ಸಮಯದೊಳಗೆ ಯೋಗ ಬರ್ತದೆ? ಈಗ ನಿಮ್ಮ ಪ್ರಶ್ನೆ ಬೇರೆ ಆಯ್ತು. ನಾನು ಈ ವರ್ಷದೊಳಗೆ ಹೇಳೋಣ. ಸರಿಮ್ಮ, ಜಾತಕ ಹೊರಗೆ ಕೊಡ್ಬೇಕಿದ್ರೆ ಯಾವಾಗ ಕೊಡ್ಬೇಕು ಹಾಗೆ? ಇನ್ನೂ ಏನಮ್ಮ ಜಾತಕ ಹೊರಗೆ ಕೊಡುದು? ಏನು ಇನ್ನು ಕಾಯ್ಲಿಕ್ಕೆ ಉಂಟ ನಿಮಗೆ? 30 ರನ್ನಿಂಗ್ ಆಗ್ತಾ ಉಂಟು, ನೀವು ಹೇಳ್ತೀರಾ ಜಾತಕ ಹೊರಗೆ ಕೊಡಬೇಕಾ ಬೇಡವಾ ಅಂತ. ಏನು ಮಾಡ್ತೀರಮ್ಮ, ಅರ್ಥ ಆಗದ ವಿಚಾರ ಇದು ನನ್ನ ಪಾಲಿಗೆ. ಓಕೆ,
ಜಾತಕ ಧನಿಷ್ಠ ನಕ್ಷತ್ರ ಮಕರ ರಾಶಿಯ ಜಾತಕ, ಮಕರ ಲಗ್ನದ ಜಾತಕ ಇದು. ಸದ್ಯದಕ್ಕೆ ಗುರುದಶೆ ನಡೀತಾ ಉಂಟು ನಮಗೆ. ಗುರುದಶೆಯಲ್ಲಿ ಏನು ಗ್ರೋತ್ ಕೊಡ್ತಾನೆ ಗುರು. ಗುರುದಶೆಯಲ್ಲಿ ಗ್ರೋತ್ ಅಂತ ಹೇಳಲ್ಲ ನಾನು, ಗ್ರೋತ್ ಪರವಾಗಿಲ್ಲ, ಬಟ್ ಕೆಲವೊಂದು ವಿಚಾರದಲ್ಲಿ ಒಳ್ಳೇದಂತೂ ಮಾಡಿಯೇ ಮಾಡ್ತಾನೆ ಗುರು, ಪರವಾಗಿಲ್ಲ. ಕೆಲಸದ ವಿಶೇಷ ಕಾರ್ಯಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಒಳ್ಳೆ ರೀತಿಯಲ್ಲ ಮುಂದುವರ್ಸ್ಕೊಂಡು ಹೋಗ್ತಾನೆ. ಮದುವೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ಮದುವೆ ಬಗ್ಗೆ, ಗುರುದಶೆಯಲ್ಲಿ ಮದುವೆ ಆಗುತ್ತೆ ಅವರಿಗೆ, ಜಸ್ಟ್ ಅದನ್ನು ಹೇಳ್ಕೊಡ್ತೇನೆ ನಿಮಗೆ. ಸ್ವಲ್ಪ ಕಠಿಣ ಉಂಟಮ್ಮ ಗುರುದಶೆಯಲ್ಲಿ, ಸ್ವಲ್ಪ ಇರಿಟೇಷನ್ ಉಂಟು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಅದರ ಜೊತೆಗೆ ಬುಧ ಭುಕ್ತಿ ನಡೀತಾ ಉಂಟು, ಬುಧ ಭುಕ್ತಿಯಲ್ಲಿ ಮ್ಯಾರೇಜ್ ಆಗುತ್ತಾ, ನಾನು ಅದನ್ನು ನೋಡಬೇಕು. ಓಕೆನಾ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಬುಧ ಭುಕ್ತಿ, ಓಕೆ, ಬುಧ ಭುಕ್ತಿಯಲ್ಲಿ ಮ್ಯಾರೇಜಾ? ಬುಧ ಭುಕ್ತಿಯಲ್ಲಿ ಡೆಫಿನೆಟ್ ಆಗಿ ಉಂಟಮ್ಮ ಬುಧ ಭುಕ್ತಿ. ಯಾಕಂದರೆ ಗುರು ಈಗ ಚೇಂಜ್ ಆಗಿಬಿಟ್ಟಿದ್ದಾನೆ. ಗುರು ಏನು ಮಾಡ್ತಾನೆ, ಮಿಥುನ ರಾಶಿಗೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ. ಬುಧ ಭುಕ್ತಿಯಲ್ಲಿಯೇ ಮ್ಯಾರೇಜ್ ಆಗುವಂಥ ಯೋಗ ಉಂಟಮ್ಮ. ನೀವು ಪ್ರಯತ್ನ ಮಾಡಿ, ಅಂದರೆ 2020 ಸೆಪ್ಟೆಂಬರ್ನೊಳಗಡೆ ಮ್ಯಾರೇಜ್ ಆಗಬೇಕಂತ ಇಂಡಿಕೇಷನ್ ಉಂಟಮ್ಮ. ಸೊ ಖಂಡಿತ ಪ್ರಯತ್ನ ಮಾಡಿ, ಇಲ್ಲಾಂದರೆ ಮತ್ತೆ ಸ್ವಲ್ಪ ಸಮಯ ಕಾಲ ಇರುವುದಿಲ್ಲ. ಯಾಕಂದರೆ ಅಲ್ಲಿ ಮತ್ತೆ ಕೇತು ಭುಕ್ತಿ ಬಂದುಬಿಡುತ್ತೆ, ಕೇತು ಭುಕ್ತಿಯಲ್ಲಿ ಮದುವೆ ಆಗಲ್ಲ. ಮತ್ತೆ ಶುಕ್ರ ಭುಕ್ತಿ ಬರಬೇಕು, ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಮ್ಮ. ಆದರೆ ಈಗ ಬರುವ ಸೆಪ್ಟೆಂಬರ್ನವರೆಗೆ ಬುಧ ಭುಕ್ತಿಯಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಅವನ ಪಾಲಿಗೊಂದು ಖಂಡಿತ ಬಂದಿದೆ ಅಮ್ಮ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ತಾಯಿ. ಓಕೆನಾ, ಒಳ್ಳೇದಾಗ್ಲಿ ಮಾ, ಹೋಗಿ ಬರೀ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಏನಪ್ಪ ಇಷ್ಟೆಲ್ಲ ಫಾಲೋ ಮಾಡ್ತೀರಾ ನೀವು ಅಲ್ವಾ? 30 ರನ್ನಿಂಗ್ ಹಾಕ್ಕೊಂಡು ಜಾತಕ ಹೊರಗೆ ಹಾಕ್ಬೇಕಂತ ಕೇಳ್ತಾ ಇದ್ದಾರೆ. ಇಲ್ಲಿ 20 ಬರುವಾಗಲೇ ತಡಪಡ ಅಂತ ಇರ್ತದೆ ಮದುವೆಗೆ ಸಂಬಂಧಪಟ್ಟು. 30 ಆದ ನಂತರ ಏನು ನೋಡಲಿಕ್ಕಿದೆ ಅಲ್ವ? ಜಾತಕ ಒಂದು ಸೈಡಲ್ಲಿ ಇರಲಿ, ನಿಮ್ಮ ಪ್ರಯತ್ನ ನೀವು ಮಾಡಲೇಬೇಕಲ್ಲ. ರೈಟ್ ತಾನೇ, ಮದುವೆ ಆಗಬೇಕು ತಾನೇ, ಅದರ ಸಮಯ ಬಂದಾಗ ಅದು ಆಗಿ ಆಗುತ್ತೆ. ನೀವೇನು ಕೂಡ ಟೆನ್ಷನ್ ಮಾಡ್ಕೊಳ್ಬೇಕಂತ ಅಗತ್ಯ ಇಲ್ಲ. ಎಲ್ಲ ಕೂಡ ಅದನ್ನೇ ಫಾಲೋ ಮಾಡಬೇಕಂತ ಏನಿಲ್ಲ, ಬೈ ಡಿಫಾಲ್ಟ್ ಆಗಿ ಕೂಡ ನೀವು ಮಾಡ್ಕೊಳ್ಬೇಕಲ್ವ? ಯಾರು ಹೇಳಿದ ಕೇಳದೆ ಅದು ನಿಮಗೆ ಥಾಟ್ಸ್ ಬಂತು. ಯಾಕಂದರೆ ಮದುವೆ ಥಾಟ್ಸ್ ಬರುವುದು ಯಾವಾಗ? ಜಾತಕದಲ್ಲಿ ಯೋಗ ತೋರಿಸಿದಾಗಲೇ ಮದುವೆ ಥಾಟ್ಸ್ ಬರೋದು, ಅನ್ಯಥಾ ಅದು ಕೂಡ ಬರೋದಿಲ್ಲ ಅಲ್ವ. ಮದುವೆ ಥಾಟ್ಸ್ ಬರ್ತಾ ಉಂಟು, ತುಂಬ ಚಾಯ್ಸಸ್ ಕೂಡ ಹೋಗಬಾರ್ದು ಅಂತ ಹೇಳಿದೆ. ತುಂಬ ಚಾಯ್ಸಸ್ಗೆ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಜಾತಕ ಪರಿಪೂರ್ಣ ಅಲ್ಲ, ಯಾರ ಜಾತಕ ಕೂಡ ಪರಿಪೂರ್ಣ ಅಲ್ಲ. ಒಂದು ಜಾತಕ ಅಂದರೆ ಒಂದು ಘಾತಕ, ಅದರಲ್ಲಿ ಇದ್ದೇ ಇರ್ತದೆ, ಅದಕ್ಕೆ ಏನೂ ಕೂಡ ಮಾಡುವ ಹಾಗಿಲ್ಲ. ಅದರಿಂದಾಗಿ ನನಗೆ ಅಂಥದ್ದು ಬೇಡ, ಇಂಥದ್ದು ಬೇಕು, ಇದು ಬೇಡ, ಅದು ಬೇಕು ಅಂತ ಹೇಳಿ ಮದುವೆ ಆಗದೆ ಇಷ್ಟುವರೆಗೂ ಉಳಿದವರು ನಿಮಗೆ ಎಷ್ಟು ಜನ ಬೇಕು ಅಲ್ವಾ? 40-50 ವರ್ಷ ಆಯಿತು, ಮದುವೆನೇ ಇಲ್ಲ. ಅದು ಬೇಕು, ಇದು ಬೇಕು, ಹಾಗೆ ಬೇಡ, ಹೀಗೆ ಬೇಡ ಅಂತ ಹೇಳಿ ಏನು ಮಾಡ್ತೀರಾ? ಏನು ಮಾಡಿ, ಅದಕ್ಕೆ ಕಾಂಪ್ರಮೈಸ್ ಬೇಕಾಗುತ್ತೆ. ಕಾಂಪ್ರಮೈಸನ್ನು ಮಾಡಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಅಂತ ಹೇಳ್ತೇನೆ. ನೆನಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ನಮ್ಮ ತುಲಾರಾಶಿ ತುಲಾಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮದುವೆ ಯೋಗ ಖಂಡಿತ ಬಂದುಬಿಟ್ಟಿದೆ. ಖಂಡಿತ ಮದುವೆ ಆಗುವಂಥ ಯೋಗ ಭಾಗಿ ಇದೆ, ಅವ್ರು ಮಾಡ್ಕೊಳ್ಬೋದು, ಪರವಾಗಿಲ್ಲ. ಹುಡುಗಿಯರಿಗೆ ಎಂದು ವಿಶೇಷ ರೀತಿಯಲ್ಲಿ, ಹುಡುಗಿಯರಿಗೆ ಯಾರೆಲ್ಲ ಹುಡುಗಿಯರು ತುಲಾರಾಶಿ ತುಲಾಲಗ್ನದವರು ಮದುವೆ ಆಗಬೇಕಂತ ಇಚ್ಛೆ ಪಡ್ತಾ ಇದ್ದೀರಾ, ನಿಮಗೆ ಸಂಬಂಧಪಟ್ಟಂತೆ ಒಳ್ಳೆ ವರ ಬರ್ಬೋದು, ಅದರ ಮುಖಾಂತರ ನೀವು ಮದುವೆ ಕೂಡ ಆಗ್ಬೋದು ಅಂತ ಹೇಳ್ತೇನೆ. ಇಷ್ಟವರಿಗೆ ಏನೆಲ್ಲ ಅಬ್ಸ್ಟಕಲ್ಸ್ ಉಂಟು ಅದೆಲ್ಲವೂ ಕೂಡ ದೂರ ಆಗಿ ಹೋಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನಾಗುತ್ತೆ, ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ. ಭಾಗ್ಯ, ಭಾಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಇಷ್ಟವರಿಗೆ ನಿಮ್ಮ ತಂದೆ ಮೋಸ ಹೋಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ತಂದೆ ವ್ಯವಹಾರದಲ್ಲಿ ಮೋಸ ಹೋಗಿರ್ಬೋದು. ಆ ಮೋಸ ಹೋಗಿರುವಂಥದ್ದು ಕೂಡ ಈಗ ಸರಿಯಾಗುವಂಥ ಯೋಗ ಭಾಗ್ಯ ಅದರ ಪಾಲಿಗೆಂದು ಖಂಡಿತ ಇದೆ. ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಇದೆ. ಹೈಯರ್ ಎಜುಕೇಷನ್ಗೆ ಬೇಕಾಗಿ ನೀವು ಎಲ್ಲಿ ಬೇಕಾದರೂ ಹೋಗಿ ಆ ಒಂದು ಯೋಗವನ್ನು ಉಪಯೋಗ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅದು ಕೂಡ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ತುಲಾರಾಶಿ ತುಲಾಲಗ್ನದವರಿಗೆ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡ್ತೀರಾ. ಇನ್ನು ನಿಮಗೆ ಲ್ಯಾಪ್ಟಾಪ್ ಬೇಕು, ಮೊಬೈಲ್ ಬೇಕು, ಹೊಸ ಮೊಬೈಲ್ ಲ್ಯಾಪ್ಟಾಪ್ ಬೇಕು, ನೆಟ್ವರ್ಕ್ ಬೇಕು ಅಥವಾ ಇಂಟರ್ನೆಟನ್ನು ಹಾಕಿಸ್ಬೇಕು, ಅದಕ್ಕೆಲ್ಲದಕ್ಕೂ ಕೂಡ ಗುರು ಸಹಾಯ ಮಾಡ್ತಾನೆ. ಅದೆಲ್ಲವೂ ಕೂಡ ಪರವಾಗಿಲ್ಲ, ಅದೆಲ್ಲವೂ ಕೂಡ ಓಕೆನೆ, ಎಲ್ಲದರಲ್ಲೂ ಕೂಡ ಡನ್ನೇ. ಓಕೆನಾ? ಸೊ ಆದರೆ ಎಲ್ಲಿ ನೆಗೆಟಿವ್ ಕೊಡ್ತಾ ಇದ್ದರೆ, ಮನೆ ಮಾಡಬೇಕಂದ್ರೆ, ಜಾಗ ಮಾಡಬೇಕಂದ್ರೆ, ಎಲ್ಲೊಂದು ಕಡೆ ನಿಮಗೆ ವಾಹನ ಖರೀದಿ ಮಾಡಬೇಕಾದ್ರೆ ಅದನ್ನು ನೆಗೆಟಿವನ್ನು ಕ್ರಿಯೇಟ್ ಮಾಡಬಲ್ಲ, ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ. ಓಕೆನಾ? ಗೊತ್ತಾಗ್ಬಿಡ್ತು. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಆತ ಏನು ಮಾಡ್ತಾನೆ, ನಿಮಗೆ ಏನಾದರೂ ಗುರು ಹಿರಿಯರ ಆಸ್ತಿ ಬರಬೇಕು ಅಂತಾದರೆ ಅದರಲ್ಲಿ ಆತ ಏನು ಇಷ್ಟವರಿಗೆ ತೊಂದರೆ ಇತ್ತು ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಕೋರ್ಟು ಕಚೇರಿ ಅಂತ ಹೋಗ್ತಾ ಇರ್ತೀರಾ, ಅದರಲ್ಲಿ ಕೂಡ ಆತ ನಿವಾರಣೆ ಮಾಡ್ತೀವಿ. ಒಟ್ಟಾರೆ ಪರಾಕ್ರಮಿಯಾಗಿ ಹೋಗ್ತೀರ ನೀವು, ಪರಾಕ್ರಮಿ, ಎಲ್ಲವನ್ನು ಕೂಡ ನಿಭಾಯಿಸಬಲ್ಲೆ, ನನಗೆ ಯಾವುದು ತೊಂದರೆ ಇಲ್ಲ, ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ನಾನು ಹೋಗಬಲ್ಲೆ ಎನ್ನುವ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೀಲಿಕ್ಕೆ ಗುರು ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ತುಲಾರಾಶಿ ತುಲಾಲಗ್ನದವರಿಗೆ ಖಂಡಿತವಾಗಿ. ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸರಿ, ನಿಮ್ಮ ಮಾತು ಸರಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿ. ನನ್ನ ಹೆಸರು ಚಂದ್ರಯ್ಯ ಅಂತ ಹೇಳಿ. ಚಂದ್ರಯ್ಯ ಅವರು ಎಲ್ಲಿಂದ? ಯಾರಕಲ್ಲ, ನಮ್ದು ಮಂಗಳೂರಿ. ಸರಿ, ಓಕೆ, ಯಾರ ಬಗ್ಗೆ ತಿಳ್ಕೋಬೇಕು? ನಾನು ನನ್ನ ಬಗ್ಗೆ ಕೇಳಬೇಕಿತ್ತು. ಹಾಗೆ 2-2 ನಿಮ್ದು ಡೇಟ್ ಆಫ್ ಬರ್ತ್ ಏನು ಸರ್? 2-2-66 2-2-66 ಸಮಯ? ಸಮಯ ಬೆಳಿಗ್ಗೆ 8 ಗಂಟೆ ಒಳಗೆ. ಬೆಳಿಗ್ಗೆ 8 ಗಂಟೆ ಒಳಗೆ. ಓಕೆ, ನಕ್ಷತ್ರ ಗೊತ್ತಾ ನಿಮಗೆ? ಯಾವುದು ನಿಮ್ಮ ನಕ್ಷತ್ರ ಗೊತ್ತಾ ಸರ್ ನಿಮಗೆ? ನಕ್ಷತ್ರ ಗೊತ್ತಿಲ್ಲ. ಏನೋ ನಕ್ಷತ್ರ ಇದೆ, ಇದು ಮಿಥುನ ರಾಶಿ ಅಂತ ಹೇಳ್ತಾರೆ. ಹೌದಾ? ನಿಮ್ಮ ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ ವೃಷಭ ರಾಶಿ ಬರ್ತಾ ಉಂಟು ಸರ್. ಮೃಗಶಿರ ನಕ್ಷತ್ರ ವೃಷಭ ರಾಶಿ. ಓಕೆ, ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ. ಚಂದ್ರಯ್ಯ. ಚಂದ್ರಯ್ಯ ಅವರು ಯಾರು, ಯಾವುದ್ರ ಬಗ್ಗೆ ತಿಳ್ಕೊಬೇಕು ಹೇಳಿಬಿಡಿ.
ನಮಗೆ ಒಂದು ಮನೆ ಅಂತ ಹೇಳಿ ಕಟ್ಟಬೇಕು ಅಂತ ಹೇಳಿದ್ದೇನೆ. ಹಾಗೆ ಬಹಳ ಹಿಂದೆ ಹೋಗ್ತಾರೆ, ಅವಾಗ ಏನಾದರೂ ಕೇಳುವ ಅಂತ. ಸರಿ, ಓಕೆ. ನಿಮಗೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ಯಾವಾಗ ಬರುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಮೃಗಶನ ನಕ್ಷತ್ರ ವೃಷಭ ರಾಶಿ ಜಾತಕ ಚಂದಾ ಅವರೇ, ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ, ಓಕೆನಾ? ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ, ಚಂದ ಮಾಡಿ ಕೇಳಿಸ್ಕೊಳ್ಳಿ, ಅಷ್ಟೇ ಸಾಕು. ಯಾಕಂದರೆ 54 ರನ್ನಿಂಗ್ ಆಗ್ತಾ ಉಂಟು ನಿಮಗೆ. ಈಗ ಏನಾಗುತ್ತೆ, 54 ರನ್ನಿಂಗ್ ಆದಾಗ ನಿಮಗೆ ವಿಶೇಷ ರೀತಿಯಲ್ಲಿ ಇಷ್ಟವರೆಗೂ ಕೂಡ ತೊಂದರೆಯನ್ನೇ ಅನುಭವಿಸಿದ್ದು, ಮೋಸ ಹೋಗಿರುವಂಥದ್ದು ಲೈಫಲ್ಲಿ ತುಂಬ ಜಾಸ್ತಿ, ತೊಂದರೆಯನ್ನು ಅನುಭವಿಸಿದ್ದು ತುಂಬ ಜಾಸ್ತಿ, ಹೌದಾ? ಸೊ ಅಂಥ ಪರಿಸ್ಥಿತಿ. ಸೊ ಇನ್ನೂ ಅಂಥ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಈಗ ಬುದ್ಧಿ ಬಂದಿದೆ, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ಖಂಡಿತ ಇರುವುದಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ಶನಿ, ಓಕೆ, ಶನಿ ದಶೆ ನಡೀತಾ ಉಂಟು ನಿಮಗೆ. ಶನಿ ದಶೆಯಲ್ಲಿ ಮಿಶ್ರ ಫಲ ಇರ್ತದೆ ನಿಮ್ಮ ಪಾಲಿಗೆ. ಮಿಶ್ರ ಫಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯೂ ಇರ್ತದೆ, ಭೂಮಿ ಮಾಡುವಂಥ ಯೋಗವನ್ನು ಕೂಡ ಆತ ಕೊಟ್ಟೆ ಕೊಡ್ತಾನೆ. ಕೆಲವೊಂದು ವಿಚಾರದಲ್ಲಿ ಪ್ಲಸ್ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಪರವಾಗಿಲ್ಲ. ಶನಿ ದಶೆ ಒಂದು ಲೆಕ್ಕಕ್ಕೆ ಪ್ಲಸ್ ಮತ್ತು ಮೈನಸ್ ಎರಡು ಕೂಡ ನಿಮ್ಮ ಪಾಲಿಗಂತೂ ಇದ್ದೇ ಇದೆ. ಈಗ ಮನೆ ಯಾವಾಗ ಕಟ್ತೀರಾ ಅದಕ್ಕೆ ಹೇಳಿಕೊಡ್ತೀನಿ ನಿಮಗೆ. ಮನೆ ಕಟ್ಟಬೇಕಾದ್ರೆ 2020 ಮಾರ್ಚ್ ಬರಬೇಕು, ಬರುವ ಮಾರ್ಚ್ ಬರಬೇಕು. ಆಗ ಗುರುಭುಕ್ತಿ ನಡೆಯುತ್ತೆ ನಿಮಗೆ. ಶನಿಯಲ್ಲಿ ಗುರುಭುಕ್ತಿ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ಮನೆ ಕಟ್ಟುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಖಂಡಿತ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಮನೆ ಕಟ್ಟಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ನೀವೆಲ್ಲಿ ಜಾಗವನ್ನು ಖರೀದಿ ಮಾಡ್ತೀರಾ ಅಥವಾ ಎಲ್ಲಿ ಜಾಗ ಇದೆ ನಿಮಗೆ, ಆ ಜಾಗವನ್ನು ಡೆಫಿನೆಟ್ ಆಗಿ ಯಾರಾದರೂ ಒಳ್ಳೆ ವಾಸ್ತು ತಜ್ಞರಿಗೆ ತೋರಿಸಿ ಅಂತ ಹೇಳ್ತೇನೆ. ಯಾಕಂದ್ರೆ ಯಾವ ಜಾಗದಲ್ಲಿ ಮನೆ ಕಟ್ಟಿ, ಖಂಡಿತ ಕಟ್ಟಿ ಸರ್, ಪರವಾಗಿಲ್ಲ. ಬಟ್ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸರ್, ಯಾಕಂದ್ರೆ ದೈವ ದೇವರಿಗೆ ಸಂಬಂಧಪಟ್ಟಂತ ತೊಂದರೆಗಳು ಆ ಜಾಗದಲ್ಲಿ ಬರುವಂತಹ ಸಾಧ್ಯತೆ ಉಂಟು. ಸೊ ಇದನ್ನೊಂದು ನಿವಾರಣೆ ಮಾಡ್ಕೊಂಡು ಮನೆ ಕಟ್ಟಲಿಕ್ಕೆ ಹೋಗಿ ಅಂತ ಹೇಳ್ತೇನೆ. ಬರುವ ಮಾರ್ಚ್ ನಂತರ ಮನೆ ಕಟ್ಟುವಂತ ಯೋಗ ಭಾಗ್ಯ ಚಂದಯನವರಿಗೆ ಖಂಡಿತ ಒಳ್ಳೇದಾಗುತ್ತೆ ಸರ್. ಒಳ್ಳೇದಾಗಲಿ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಸರಿನಾ? ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ. ಓಕೆ, ರೈಟ್, ಬಂದ್ಮೇಣ. ಚಂದನವ್ರು ಮೋಸ ಹೋಗಿದ್ದಾರೆ ಲೈಫಲ್ಲಿ ತುಂಬ, ಪಾಪ ಈಗ ಅನುಭವಿಸಿದ್ದಾರೆ ಎಲ್ಲ, ಗೊತ್ತಾಗಿದೆ ಅವ್ರಿಗೆ. ರೈಟ್, ಬಂದ್ಮೇಣ. ಏನು ಮಾಡೋಣ, ನಮ್ಮ ತುಲಾರಾಶಿ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಶೇಷ ರೀತಿಯಲ್ಲಿ ಏನು ಫಲಾಫಲಗಳು ಉಂಟಾಗ್ತವೆ, ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ತೊಂದರೆ ಎಲ್ಲ ನಿವಾರಣೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅಲ್ಲಿಂದ ಬಂದೇ ಬರುತ್ತೆ ನಿಮಗೆ. ವಿದೇಶ ಪ್ರಯಾಣ ಖಂಡಿತ ನೀವು ಮಾಡ್ಬೋದು ಅಂತ ಹೇಳ್ತೇನೆ. ಇನ್ನು ನಿಮ್ಮ ಅಕ್ಕನಿಂದ ಅಣ್ಣನಿಂದ ಏನೆಲ್ಲ ಸಹಾಯ ಬೇಕು ಆ ಸಹಾಯವನ್ನು ಖಂಡಿತ ನೀವು ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ಪೀರಿಯಡ್ ನಿಮ್ಮ ಪಾಲಿಗಂತೂ ಬಂದಿದೆ, ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಏನೇ ಇಲ್ಲಾದರೂ ಕೂಡ ತಕ್ಕ ಮಟ್ಟಿಗೆ ನಿಮಗೆ ಒಂದು ಯೋಗವನ್ನಂತೂ ಕೊಟ್ಟೇ ಕೊಡ್ತೇನೆ. ಓಕೆ, ತೃತೀಯ ಭಾವದ ಗುರು ತುಂಬ ಒಳ್ಳೆ ಫಲ ಅಲ್ಲ, ಬಟ್ ಏನು ಮಾಡ್ತಾನೆ ಆತ, ತನ್ನ ದೃಷ್ಟಿಯಲ್ಲೆಲ್ಲ ಹಾಕ್ತಾನೆ ಆ ಒಂದು ಜಾಗದಲ್ಲಿ ಆತ ಒಳ್ಳೆ ಫಲವನ್ನು ಡೆಫಿನೆಟ್ ಆಗಿ ಆತ ಕೊಡಬಲ್ಲ. ತುಂಬ ಅಲ್ಲದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ 100% ಅಲ್ಲದೆ 50% ಆದರೂ ಕೂಡ ಕೊಡಬಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಗುರುತಂತೂ ಇದ್ದೇ ಇರ್ತದೆ, ಪರವಾಗಿಲ್ಲ. ಬಟ್ ಏನೇ ಇದ್ರೂ ಕೂಡ ನಿಮ್ಮ ಜಾತಕನೇ ಫೈನಲ್. ನಿಮ್ಮ ಜಾತಕವನ್ನು ನೋಡಿಸ್ಕೊಳ್ಳಿ, ಅದರಲ್ಲಿ ಏನೆಲ್ಲ ನಿಮಗೆ ದಶಾಭುಕ್ತಿ ನಡೀತೊಂಡು ಅಥವಾ ಏನೆಲ್ಲ ಯೋಗಗಳು ಕ್ರಿಯೇಟ್ ಆಗಿಬಿಟ್ಟು ಅದರ ಬಗ್ಗೆ ನೋಡಿ ಅಂತ ಹೇಳ್ತೇನೆ. ಅದು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತದೆ, ವರಿ ಮಾಡೋದಾಗುತ್ತೆ. ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಯಾರಿಗೆಲ್ಲ ಹೆಸರೆಲ್ಲ ಬದಲಾವಣೆ ಮಾಡಬೇಕು ಅಥವಾ ನಿಮಗೆ ಯಾವ ಭಾಗ್ಯೋದಯ ಆಗುತ್ತೆ ಅಥವಾ ನಿಮಗೆ ಇಷ್ಟವರೆಗೂ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತಾದರೆ ಡೆಫಿನೆಟ್ ಆಗಿ ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತೇನೆ. ಖಂಡಿತ ನಿಮ್ಮ ಹೆಸರಿನಲ್ಲಿ ಬದಲಾವಣೆ ಮಾಡಿಕೊಡ್ತೇನೆ, ಕೆಲವು ಪರಿಹಾರಗಳನ್ನು ಹೇಳಿಕೊಡ್ತೇನೆ ಅಥವಾ ವಾಸ್ತು ಪ್ರಿಪೇರ್ ಮಾಡಬೇಕು ಅಂತಾದರೂ ಕೂಡ ನನ್ನ ಬಳಿಗೆ ಬಂದು ಭೇಟಿ ಮಾಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ಜಾತಕವನ್ನು ನೋಡಿಕೊಂಡೇ ಎಲ್ಲವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ. ಇನ್ನು ಯಾರಿಗೆ ಅದು ಕ್ಲಾಸ್ ಅಟೆಂಡ್ ಮಾಡಬೇಕಂದ್ರೂ ಕೂಡ ನಾವು ಕ್ಲಾಸ್ ಮಾಡ್ತಾ ಇರ್ತೇವೆ. ಸೊ ಜ್ಯೋತಿಷ ಕಲಿಯುವಂಥದ್ದು ಸೂಪರ್ ಆಸ್ಟ್ರಾಲಜಿ ಪ್ರೆಡಿಕ್ಟಿವ್ ಟೆಕ್ನಿಕ್ ಅಂತ ಸಾಫ್ಟ್ ಅಂತ ಇರ್ತದೆ ಕ್ಲಾಸ್, ಅದು ಹೆಸರು. ಸೊ ಅಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಜ್ಯೋತಿಷವನ್ನು ಕೂಡ ಕಲಿಬೋದು ಅಂತ ಹೇಳ್ತೇನೆ. ಅಕ್ಯುರೇಟ್ ಆಗಿ ಪ್ರೆಡಿಕ್ಷನ್ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ, ಓಕೆನಾ? ಸೊ ಇವತ್ತು ಮನೆಯಲ್ಲಿ ಇರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು, ಮಟ್ಟು ರಸ್ತೆ, ಕಟ್ಪಾಡಿ, ಉಡುಪಿ. ಮೊಬೈಲ್ 7353361648.